ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮುಲ್ಕೆ ಎಸ್ ಸಂಸದರು ಬಿಜೆ ಅನ್ನುವಂಥದ್ದು ಕೂಡ ವಿಚಾರಗಳನ್ನು ಮಾತಾಡಬೇಕು ಎಸ್ ಪಿಯಲ್ಲಿ ಹೀಗೆ ಯಾಕಾಯಿತು ಅನ್ನೊಂದು ಕಡೆಯಲ್ಲಿ ಬಹಳಷ್ಟು ಮೂಲಗಳಿಂದ ಕೂಡ ಈಗ ವಿರೋಧಗಳು ಕೂಡ ವ್ಯಕ್ತವಾಗಿರುವಂಥದ್ದು ಸಂಸದರ ಒಂದು ಹೇಳಿಕೆಗಳಾಗಿರ್ಬೋದು ಸಂಸದರು ಮಾತಾಡಿರುವಂಥ ಶ್ಟೈಲಿಗಳಾಗಿರ್ಬೋದು ಇದರ ವಿರುದ್ಧವೂ ಕೂಡ ಕೆಲವರು ಮಾತುಗಳನ್ನು ಆಡ್ತಾ ಇದ್ದಾರೆ ಎಸ್ ಒಂದು ವೇಳೆ ಅವರ ವಿರುದ್ಧವೂ ಕೂಡ ಪ್ರತಿಭಟನೆಗಳು ಆಗಿದ್ರೆ ಅಥವಾ ಅವರಿಗೆ ಎಫ್ಐಆರ್ ಏನು ದಾಖಲಾಯಿತು ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ವಿರುದ್ಧವೂ ಕೂಡ ಉಲ್ಲಾಳದಲ್ಲಿ ಪ್ರತಿಭಟನೆ ನಡೆದಿರುವಂತದ್ದು ಎಸ್ ಪ್ರತಿಭಟನೆಯಲ್ಲಿ ಏನಾಯ್ತು ಅಂತ ನೋಡ್ಕೋಬ್ರ ಇದಿಷ್ಟು ಅಲ್ಲಿಯ ಅಂಶಗಳು ಆದ ನಂತರ ಅಲ್ಲಿ ಪ್ರೊಟೆಸ್ಟ್ ಕೂಡ ನಡೆದಿರುವಂತದ್ದು ಆ ಪ್ರೊಟೆಸ್ಟ್ ಅಲ್ಲಿ ಜೆ ಅವರು ಈ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಯಾಕಂದ್ರೆ ನಳಿನ್ ಕುಮಾರ್ ಅವರ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಏನಿದೆ ಇದರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸಗಳು ಕೂಡ ಕಾರ್ಯಕರ್ತರು ಮಾಡಿದ್ರು ಜಿಲ್ಲೆಯಲ್ಲಿ ಅಶಾಂತಿಯನ್ನು ಉಂಟು ಮಾಡಿರುವ ಈ ರಾಜ್ಯ ಸರ್ಕಾರವನ್ನು ಕಿತ್ತೊಗೆಯುವ ನಿಂತಿನಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನ ಮಾಡಿದ್ದು ಆ ಬೈಕ್ ರ್ಯಾಲಿಗೆ ಈ ರಾಜ್ಯ ಸರ್ಕಾರ ತಡೆಯುವ ನಿಟ್ಟಿನಲ್ಲಿ ತಮಗೆ ಬೇಕಾಗುವ ರೀತಿಯಲ್ಲಿ ನಿಷೇಧ ಮಾಡ್ತಾ ಬಂದಿರುವ ಈ ರಾಜ್ಯವನ್ನು ಈ ಜಿಲ್ಲೆಯನ್ನು ಅಶಾಂತಿಗೆ ತಳ್ಳಲ್ಪಟ್ಟಿರುವಂಥ ಈ ರಾಜ್ಯ ಸರ್ಕಾರ ವಿರುದ್ಧ ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿತ್ತು ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಈ ರಾಜ್ಯ ಸರ್ಕಾರದ ಷಡ್ಯಂತರದಿಂದ ಒಂದು ಹಾಲ್ನಲ್ಲಿ ಕೂಡ ಹಾಕಿಕೊಂಡು ಎಲ್ಲ ಸೈನು ಎಲ್ಲ ದಾಖಲೆಯನ್ನು ನೀಡಿದರೂ ಬಿಡುಗಡೆ ಮಾಡದೆ ಮೂರು ಗಂಟೆ ಕಾಲ ಒಂದು ಕೊಠಡಿ ಒಳಗೆ ಹಾಕಿ ಬಂಧನಕ್ಕೆ ಒಳಪಡಿಸಿತ್ತು ಅದರಲ್ಲಿ ಮಹಿಳೆಯರಿದ್ದರು ಮಕ್ ದೂರ ದೂರ ಊರಿನಿಂದ ಬಂದಂಥ ಕಾರ್ಯಕರ್ತರಿದ್ದರು ಅಲ್ಲಿಗೆ ನೇರವಾಗಿ ಬಂದಿರುವಂಥ ನಮ್ಮ ಸಂಸದರಾದ ನೆಚ್ಚಿನ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು ಯಾಕೆ ಬಂಧನ ಅಂತ ಕೇಳಿ ಕೇಳ್ಕೊಂಡಾಗ ಅದು ಮೇಲಿಂದ ಕಾಲ್ ಬರಬೇಕು ಮೇಲಿಂದ ಕಾಲ್ ಬರಬೇಕು ಅಂತ ಹೇಳಿ ಪಾಪ ಪೊಲೀಸರನ್ನು ಅಪ್ಪ ಅವರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಬೇಕಾಗುವ ರೀತಿಯಲ್ಲಿ ಯೂಸ್ ಮಾಡ್ತಾ ಇರುವಂಥ ಈ ರಾಜ್ಯ ಸರ್ಕಾರ ಅವರ ಅವರಿಗೆ ಯಾವುದೇ ರೀತಿಯ ಆಡಳಿತ ನಡೆಸಲು ಬಿಡದಂಥ ಒಬ್ಬ ನಾಲಾಯಕ ಸಚಿವ ಈ ರೀತಿ ಮಾಡ್ತಾ ಇರೋದು ಅತ್ಯಂತ ಖೇದಕರ ಇದನ್ನು ಖೇ ಖೇದಕರ ವಿಚಾರವಾಗಿದೆ ಇದನ್ನು ಕೇಳಿರುವಂಥ ನಮ್ಮ ಸಂಸದರ ವಿರುದ್ಧ ಇವತ್ತು ಇಲ್ಲಿಯ ರಾಜ್ಯ ಸರ್ಕಾರ ಇವತ್ತು ಪ್ರಕರಣ ದಾಖಲು ಮಾಡಿದೆ ಇದರ ವಿರುದ್ಧ ನಾವು ಇದೀಗ ಕುರ್ನಾಡು ಶಕ್ತಿ ಕೇಂದ್ರದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ಈ ಈ ಕ್ಷಣವೇ ಆರುವರೆಗೆ ನಾವು ತೀರ್ಮಾನ ಮಾಡಿ ಈಗಲೇ ಒಂದು ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿರುವವರು ನಮ್ಮ ಎಸ್ ಇದು ಒಂದು ಕಡೆಯಲ್ಲಿ ಈ ಸನ್ನಿವೇಶವಾದ್ರೆ ಪ್ರತಿಭಟನೆ ಕೂಡ ಏನು ಪ್ರಕರಣ ಈ ಪ್ರಕರಣಗಳ ಹಿನ್ನೆಲೆ ಏನು ಅನ್ನುವಂಥದ್ದು ನಾವು ಗಮನಿಸಬೇಕು ಯಾವ ವಿಚಾರಕ್ಕೋಸ್ಕರ ಇವತ್ತು ಪ್ರತಿಭಟನೆಗಳು ಅಥವಾ ದಾಖಲಾಗಿರುವಂತ ಕೇಸ್ ಯಾಕೆ ಕೂಡ ಗಮನಿಸುವ ಎಸ್ ಈ ವಿಡಿಯೋ ತುಣುಕಿ ಇದೆ ಇದನ್ನು ನೋಡ್ಕೊಂಡು ಬರೋಣ

ಬಿಜೆಪಿ ವಕ್ತಾರರಾದಂತಹ ಜಿಲ್ಲಾ ವಕ್ತಾರರಾದಂತಹ ಜಿತೇಂದ್ರ ಎಸ್ ಅವರು ಇದ್ದಾರೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ಎಸ್ ಈಗಾಗಲೇ ನೀವು ನೋಡಿದ್ರಿ ಬಿಜೆಪಿಯ ಒಟ್ಟಾರೆ ವಿಚಾರಗಳು ಏನು ಏನು ವಿಚಾರಗಳಿಗೆ ಈ ಒಂದು ಸಂಘರ್ಷ ಆಯಿತು ಅನ್ನುವಂಥದ್ದು ಬಿಜೆಪಿಯ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಮಂಗಳೂರು ಚಲೋ ರ್ಯಾಲಿಯ ಬಗ್ಗೆ ಈಗಾಗಲೇ ಕೆಲವೊಂದು ವಿಚಾರವನ್ನು ಇಟ್ಕೊಂಡು ಇದು ಇವತ್ತು ಮಾಧ್ಯಮಗಳು ಅದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇದೇವೆ ನಾವು ಎಸ್ ನಾನು ಪ್ರಾರಂಭದಲ್ಲಿ ಇಡೀ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅದು ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಪ್ರಮುಖ ನಾಯಕರ ಮುಖಾಂತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸಿದ್ಧಾಂತವಾಗಿರತಕ್ಕಂತಹ ಸಂಘಟನೆಯ ಮುಖಾಂತರ ಇವತ್ತಿನ ನಮ್ಮ ಈ ರ್ಯಾಲಿ ಅತ್ಯಂತ ಯಶಸ್ವಿ ಆಗಿರುವಂಥದ್ದು ನಮಗೆಲ್ಲರೂ ಸಂತೋಷ ತಂದಿರುವಂಥ ವಿಚಾರ ಎಸ್ ಇದರ ಮಧ್ಯದಲ್ಲಿ ನಳಿನ್ ಕುಮಾರ್ ಎಂ ಅವರ ಒಂದು ಘಟನೆಯನ್ನು ಉಲ್ಲೇಖ ಮಾಡಿದ ಈ ಸಂದರ್ಭವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರ್ಯಾಲಿ ಪ್ರಾರಂಭ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ಈ ರ್ಯಾಲಿಯನ್ನು ಹತ್ತಿಕ್ಕುವಂಥ ಕೆಲಸ ಕರ್ನಾಟಕ ಸರ್ಕಾರದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡಿದರು ಅದನ್ನು ಹೇಗೆ ಮಾಡಿದರು ಅಂತೇಳಿ ಇವತ್ತು ಇಡೀ ಜಿಲ್ಲೆಯ ಜನ ಅಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತು ನಮ್ಮ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಆಗುವಂಥ ಮಂಗಳೂರು ಚಲೋ ಅಂತ ಹೇಳುವಂಥ ರ್ಯಾಲಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಪೊಲೀಸರ ಮುಖಾಂತರ ಪ್ರಾರಂಭದಲ್ಲೇ ಮಾಡಿದ್ದಾರೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಚಲವಳಿಯ ಇದನ್ನು ಈ ಯಶಸ್ವಿಯನ್ನು ಅದು ಆಗಬಾರ್ದು ಹೇಳುವಂಥ ದೃಷ್ಟಿ ಇಟ್ಕೊಂಡು ಪೊಲೀಸರ ಮುಖಾಂತರ ಅದಕ್ಕೆ ಅನುಮತಿಯನ್ನು ನಿರಾಕರಿಸುವುದರ ಮುಖಾಂತರ ಪ್ರಾರಂಭದಲ್ಲಿ ಇದಕ್ಕೆ ಪ್ರಾರಂಭ ಇದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಸ್ ನಡೆಯಿತು ಆದರೂ ಕೂಡ ನಮ್ಮ ಸಂಘಟನಾತ್ಮಕವಾಗಿರ್ತಕ್ಕಂಥ ಶಕ್ತಿಯ ಮುಖಾಂತರ ಬಿ ಜೆ ಪಿ ಇವತ್ತು ಜಿಲ್ಲೆಯಲ್ಲಿ ಈ ರ್ಯಾಲಿಯನ್ನು ಯಶಸ್ವಿಯಾಗಿ ಮಾಡಿದೆ ಮಾಡಿದ ಸಂದರ್ಭದಲ್ಲೂ ಕೂಡ ಪೊಲೀಸರ ಸಹಕಾರ ಇತ್ತು ಆದರೆ ಪೊಲೀಸರಿಗೆ ಇನ್ನೊಂದು ಕಡೆ ಉಸ್ತುವಾರಿ ಸಚಿವರ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯದ ಮಂತ್ರಿಗಳು ಇರ್ಬೋದು ಮುಖ್ಯಮಂತ್ರಿಗಳು ಇವರೆಲ್ಲರ ಮುಖಾಂತರ ಅತ್ಯಂತ ಹೆಚ್ಚು ಒತ್ತಡಗಳು ಕೂಡ ಇತ್ತು ನಮ್ಮನ್ನು ಈ ರ್ಯಾಲಿಯನ್ನು ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳುವಂಥದ್ದನ್ನು ಅದರ ಒಂದು ಪೂರಕವಾಗಿ ಇವತ್ತು ನಳಿನ್ ಕುಮಾರರ ಘಟನೆಯನ್ನು ನಾನು ಉಲ್ಲೇಖ ಮಾಡೋದು ಏನಂತ ಕೇಳಿದ್ರೆ ಅಲ್ಲಿ ಕೆಲವು ನಮ್ಮ ಕಾರ್ಯಕರ್ತರನ್ನು ಬಂಧನ ಮಾಡಿದರು ಬಂಧನ ಮಾಡಿರಬೇಕಾದ್ರೆ ಕಾನೂನಾತ್ಮಕವಾಗಿ ಬಂಧನ ಮಾಡಿ ಅದಕ್ಕೊಂದು ಪ್ರೊಸೀಜರ್ ಇದೆ ಅದನ್ನು ಕಾನೂನಿನ ಮುಖಾಂತರ ಅವರನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಕೂಡ ಇದೆ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರು ಸ್ವಲ್ಪ ಸಮಯವನ್ನು ಜಾಸ್ತಿ ತಗೊಳರು ಅಥವಾ ಕಾನೂನಾತ್ಮಕವಾಗಿ ಅಲ್ಲದೆ ಕೆಲವೊಂದು ವ್ಯವಸ್ಥೆಯ ಮುಖಾಂತರ ಅದನ್ನು ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮಾನ್ಯ ಎಂ ಪಿ ಅವರಿಗೆ ದೂರು ಕೊಟ್ಟಾಗ ಎಂ ಪಿ ಅವರು ಸ್ವಾಭಾವಿಕವಾಗಿ ಬಂದು ಅದರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಎಸ್ ನೀವು ಹೇಳಿದಾಗ ಚರ್ಚೆ ಅಂತ ಹೇಳಿದೆ ಇದು ಚರ್ಚೆಯಾಗಿ ಎಲ್ಲೋ ಕಾಣಿಸ್ತಾ ಇಲ್ಲ ನೋಡಿ ನಾನು ಅದನ್ನು ಹೇಳುವಂಥದ್ದು ಒಬ್ಬರು ಎಂ ಪಿ ಒಂದು ವಿಚಾರದ ಬಗ್ಗೆ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾತಾಡಿದಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಅಥವಾ ವ್ಯವಸ್ಥೆಯನ್ನು ಪೊಲೀಸರು ಮಾಡ್ತಕ್ಕಂಥದ್ದು ಕೆಲಸ ಅವರು ಮಾಡಬೇಕು ಒಬ್ಬ ಇ ಇಡೀ ಮಂಗಳೂರಲ್ಲಿ ಆ ದಿವಸ ಸೆಪ್ಟೆಂಬರ್ ಏಳನೇ ತಾರೀಕಲ್ಲಿ ಇಡೀ ಮಂಗಳೂರು ಒಂದು ಥರ ಒಂದು ಏನು ಪರಿಸ್ಥಿತಿ ಇರುವಂತದ್ದಲ್ಲ ಒಂದು ಒಟ್ಟು ರ್ಯಾಲಿಯ ಮುಖಾಂತರ ಒಂದು ವಾತಾವರಣ ಬಿಸಿ ವಾತಾವರಣ ಇತ್ತು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಡಿ ಅವರು ಆಯುಕ್ತರು ಮತ್ತು ಎಸ್ ಅವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಎ ಅವರು ಎಲ್ಲ ಅಧಿಕಾರಿಗಳು ಆ ಒಂದು ಅಲರ್ಟ್ ಆಗಿರ್ತಕ್ಕಂಥದ್ದು ಇರಬೇಕಾಗಿರುವಂಥದ್ದು ಅವರ ಕರ್ತವ್ಯ ಯಾವುದೇ ಎಂ ಪಿ ಅಥವಾ ಜನಪ್ರತಿನಿಧಿಗಳು ಫೋನ್ ಮಾಡಿದಾಗ ಕೂಡಲೇ ಫೋನಿಗೆ ಉತ್ತರಿಸುವಂತಹ ಒಂದು ವ್ಯವಯದಾನ ವ್ಯಯದಾನ ಇವರಿಗೆ ಈ ಪೊಲೀಸರಿಗೆ ಇರಬೇಕಿತ್ತು ನಳಿನ್ ಕುಮಾರ್ ಅವರು ಹೇಳಿದ್ರು ಕಮಿಷನರಿಗೆ ಫೋನ್ ಮಾಡಿ ಕಮಿಷನರ್ ಗೆ ಫೋನ್ ಮಾಡಿ ಆಯುಕ್ತರಿಗೆ ಫೋನ್ ಮಾಡಿ ಅವರ ಮುಖಾಂತರ ನನಗೆ ಮಾತಾಡ್ಲಿಕ್ಕೆ ಇದೆ ಅಂತ ಹೇಳುವಾಗ ಸುಮಾರು ಒಂದು ಅರ್ಧ ಗಂಟೆ ಒಂದು ಆಯುಕ್ತರ ಫೋನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು ಅದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಕೊಳ್ತಕ್ಕಂಥ ಒಂದು ಸಂದರ್ಭ ಸಂಸದರಿಗೆ ನೇರವಾಗಿ ಗೆ ಅವರೇ ಫೋನ್ ಮಾಡಬಹುದಿತ್ತು ಕೂಡ ಪ್ರಶ್ನೆ ಇಲ್ವಾ ಅಲ್ಲ ನೋಡಿ ಮಂಗಳೂರು ಈಸ್ಟ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅವರು ಟ್ರೈ ಮಾಡಬೇಕಾದ್ರೆ ಅರ್ಧ ಗಂಟೆಯಲ್ಲಿ ಇವರ ಫೋನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಬ್ಬರು ಎಂ ಪಿ ಮಾಡುವಾಗಲೂ ಕೂಡ ಸಿಗಲಿಕ್ಕೆ ಚಾನ್ಸಸ್ ಭಾರಿ ಕಡಿಮೆ ಯಾಕಂದರೆ ಎಂ ಪಿ ಅವರು ಕೂಡ ಒಂದು ಸಲ ಟ್ರೈ ಮಾಡಿದರು ನಂತರ ಇನ್ಸ್ಪೆಕ್ಟ್ರ್ ಹತ್ರ ಹೇಳಿದರು ಸೊ ಆ ಘಟನೆಯನ್ನು ನಾವು ಎಲ್ಲ ಉಲ್ಲೇಖ ಮಾಡಿದಾಗ ನಮಗೆ ಇಲ್ಲಿ ಅಲ್ಲಿ ಕಾಣುವಂಥ ಒಂದು ನೆಗೆಟಿವ್ ಥಿಂಗ್ಸ್ ಏನು ಅಂತೇಳಿದ್ರೆ ಇಡೀ ಪೊಲೀಸರು ಈ ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಉಸ್ತುವಾರಿ ಸಚಿವ ರಮಾನಾಥ ರೈ ಅವರು ಗುಲಾಮ್ರಂತೆ ಆ ದಿನ ವರ್ತನೆ ಮಾಡ್ತಾ ಇದ್ರು ಅಂತ ಹೇಳುವಂತದ್ದನ್ನ ನಾವು ಹೇಳ್ತೇವೆ ಒಂದು ಮಾತು ಯಾಕಂದ್ರೆ ಈ ಹಿಂದೆಯೂ ಕೂಡ ಚಂದ್ರಶೇಖರ್ ಅವರೇ ಇಲ್ಲಿ ಕಮಿಷನರ್ ಆಗಿರುವಂತದ್ದು ಇದ್ರ ಹೆಚ್ಚುವರಿ ಒಂದು ನೇಮಕಾತಿ ಅಥವಾ ಇದರ ಜವಾಬ್ದಾರಿಯನ್ನು ಹೊತ್ತಿರುವಂತ ಚಂದ್ರಶೇಖರ್ ಅವರೇ ಈ ಹಿಂದೆ ಪಿ ಐ ಅಥವಾ ಇನ್ಯಾವುದೋ ಸಂಘಟನೆ ಮೇಲೆ ಎಸ್ ಡಿಫ ಅವರ ವಿರುದ್ಧವಾಗಿ ಲಾಠಿ ಚಾರ್ಜ್ ಮಾಡುವಾಗ ಬಿಜೆಪಿ ಕೂಡ ಖುಷಿ ಪಟ್ಟಿತ್ತು ಅಂದರೆ ಬಿ ಜೆ ಪಿಯವರಿಗೆ ಅವರಿಗೆ ಒಂದು ಲೆಕ್ಕದಲ್ಲಿ ಲಾಭ ಮಾಡಿ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು ಆದರೆ ಈಗ ಅವರು ನಿಮ್ಮ ಕರೆಯನ್ನು ಿಲ್ಲಾ ಇವಾಗ ಚಂದ್ರಶೇಖರ್ ಅಲ್ಲ ಇವಾಗ ಸುರೇಶ್ ಅವರು ಪ್ರಭಾರವಾಗಿ ಅವರಿಗೆ ಹೇಳಿ ಜವಾಬ್ದಾರಿಯನ್ನು ನೀಡಿರುವಂತದ್ದು ಅವರು ಬಂದುವಸ್ತಿನ ಎಲ್ಲಾ ವಿಚಾರಗಳನ್ನು ಚಂದ್ರಶೇಖರ್ ಅವರಿಗೆ ನೀಡಿರುವಂತದ್ದು ಅವರಲ್ಲೂ ನೀವು ಮಾತಾಡಬಹುದಿತ್ತು ಅವರು ಫೋನಿನ ಕರೆಯಲ್ಲಿ ಮಾಡಬಹುದಿತ್ತು ಕಮಿಷನರ್ ಅನ್ನೇ ಕಾಯ್ತಾ ಇರುವಂತದ್ದು ಯಾಕೆ ಅನ್ನುವ ಅಲ್ಲ ಚಂದ್ರಶೇಖರ್ ಅವರು ಇವಾಗ ಇಲ್ಲಿ ಪ್ರಭಾರಿಗಳು ಕೂಡ ಆಗಿರ್ಲಿಲ್ಲ ಸುರೇಶ್ ಅವರು ಡೈರೆಕ್ಟ್ ನೇರ ನೇರವಾಗಿ ಆಯುಕ್ತರಾಗಿದ್ರು ಇಲ್ಲಿ ನಾವು ಹಿಂದಿನ ವಿಚಾರವನ್ನ ತೆಗೆಯುವುದಕ್ಕಿಂತ ಮುಂಚೆ ನೋಡಿ ಬಂಧನ ಮಾಡಿದರು ಕಾನೂನು ಪ್ರಕಾರ ಬಂಧನ ಮಾಡಿದರು ನಮ್ಮ ಕಾರ್ಯಕರ್ತರು ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಹೋಗಿ ಬಂಧನ ಮಾಡಿದ ಮೇಲೆ ಅವರನ್ನು ಆ ಪ್ರೊಸೀಜರ್ ಪ್ರಕಾರ ಕೂಡಲೇ ಬಿಡುಗಡೆ ಮಾಡತಕ್ಕಂಥ ಪ್ರೊಸೀಜರನ್ನು ಮಾಡುವಂಥ ಕರ್ತವ್ಯ ಪೊಲೀಸರದು ನೋಡಿ ಅವರು ಅತಿರೇಕವಾಗಿರ್ತಕ್ಕಂಥ ವರ್ತನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಇವತ್ತು ಕೆಲವೊಂದು ಕಾಂಗ್ರೆಸ್ಸಿಗರಲ್ಲಿ ಇದನ್ನೆಲ್ಲ ಒಂದು ಅತ್ಯಂತ ಒಂದು ಭಾರಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ತಕ್ಕೊಂಡು ಅದರ ವಿರುದ್ಧ ಮಾತಾಡುವಂಥ ಕಾಂಗ್ರೆಸ್ಸಿಗರಿಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂತಹ ಅನೇಕ ಘಟನೆಗಳು ಕಾಂಗ್ರೆಸ್ನವರ ಮುಖಾಂತರ ಆಗಿರುವಂಥದ್ದು ಪೊಲೀಸರ ಕತ್ತುಪಟ್ಟಿಯನ್ನು ಪಟ್ಟಿಯನ್ನು ಇಟ್ಟು ಕೂಡ ನಮ್ಮ ಹತ್ರ ಬೇಕಾದಷ್ಟು ಉದಾಹರಣೆಗಳಿದೆ ಅದನ್ನೆಲ್ಲ ನಾವು ಉಲ್ಲೇಖ ಮಾಡೋದು ಬೇಡ ಇದಕ್ಕೆ ಕೌಂಟರ್ ಆಗಿ ನೀವು ಮಾಡಿದ್ದೀರಿ ನಾವು ಮಾಡ್ತೇವೆ ಅಂಥದ್ದಲ್ಲ ನಮ್ಮ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಪೊಲೀಸರು ಸರಕಾರದ ಗುಲಾಮರಾಗಬಾರ್ದು ಅಥವಾ ಉಸ್ತುವಾರಿ ಸಚಿವರ ಏಜೆಂಟ್ಗಳಾಗಬಾರ್ದು ಕಾನೂನು ಪ್ರಕಾರವಾಗಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಅದನ್ನು ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ರಾಜ್ಯದ ಆರೂವರೆ ಕೋಟಿ ಜನರಿಗೂ ಕಾನೂನು ಒಂದೇ ರೀತಿಯಲ್ಲಿ ಮಾಡುವಂಥ ಕರ್ತವ್ಯ ಈ ಪೊಲೀಸರದು ಪೊಲೀಸರು ಅದನ್ನು ಮಾಡಬೇಕಿತ್ತು ಆದರೂ ಮಂಗಳೂರಿನಲ್ಲಿ ನಡೆದಂತಹ ಮಂಗಳೂರು ಚಲೋ ಕಾರ್ಯಕ್ರಮವನ್ನು ಪೊಲೀಸರು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಅಪ್ರಿಶಿಯೇಟ್ ಹೇಳಬೇಕು ನಿಮ್ಮ ಒಂದು ಜನಸಂಖ್ಯೆಯನ್ನು ಅದಕ್ಕೆ ಹೋಲಿಸಿದ್ರೆ ಅವರ ಜನಸಂಖ್ಯೆ ಹತ್ತು ಪರ್ಸೆಂಟ್ ಇಲ್ಲ ಅಲ್ಲ ಅಷ್ಟು ಭದ್ರತೆಗಳನ್ನು ಅವರು ಮಾಡಿದ್ದಾರೆ ವ್ಯವಧಾನದಿಂದ ಆವರ್ತಿಸಿದ್ದಾರೆ ಎಷ್ಟೋ ಕಡೆಯಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಳುವಂಥದ್ದು ನಾವು ವಿಶುವಲ್ ಅಲ್ಲಿ ನೋಡಬಹುದು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಕಾರ್ಯಕರ್ತರು ಅನ್ನುವಂಥದ್ದು ಯಾವುದೇ ಯಾವ ಸಂದರ್ಭದಲ್ಲೂ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥದ್ದು ಶಾಂತಿಯುತವಾಗಿ ಅವರು ವರ್ತನೆ ಮಾಡಿದ್ದಾರೆ ಆದ್ರೆ ಸಂಸದರಿಗೆ ಅದು ಲೆಕ್ಕಕ್ಕೆ ಬರಲಿಲ್ಲ ಆ ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ಇವತ್ತು ಅವರಿಗೆ ಪ್ರಚಲಿತದಲ್ಲಿ ಬರಬೇಕಾಗಿತ್ತು ವೈರಲ್ ಆಗಿ ಇವತ್ತು ನಿಮ್ಮವರೇ ಮಾಡಿದ ಈಗ ಪ್ರಚಾರಕ್ಕೆ ಸೀಮಿತ ಆಗ್ತಾ ಇದೆ ನೋಡಿ ನಮ್ಮ ಕಾರ್ಯಕರ್ತರು ಈ ಒಂದು ಮ್ಯಾಂಗ್ಳೂರ್ ಚಲದ ಮುಖಾಂತರ ಅಶಾಂತಿಯನ್ನು ಇಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳುವಂತ ಮಾನಸಿಕತೆ ಇರಲಿಲ್ಲ ಆದ್ರೆ ಉಸ್ತುವಾರಿ ಸಚಿವರ ಮನಸ್ಸಲ್ಲಿ ಇತ್ತು ಏನೋ ಒಂದು ಅಶಾಂತಿ ನಿರ್ಮಾಣ ಆಗಬೇಕು ಈ ಜಿಲ್ಲೆಯಲ್ಲಿ ಮಂಗ್ಳೂರು ಚಲದ ಮುಖಾಂತರ ಏನಾದ್ರೂ ಒಂದು ಅಶಾಂತಿ ನಿರ್ಮಾಣ ಆದ್ರೆ ನಮಗೇನಾದ್ರೂ ರಾಜಕೀಯವಾಗಿ ಲಾಭ ಮಾಡಬಹುದು ಅಂತ ಹೇಳುವ ದೃಷ್ಟಿ ಅವರಲ್ಲಿತ್ತು ಅದಕ್ಕೋಸ್ಕರ ಆ ಕೊನೆಯ ಹಂತದಲ್ಲಿ ಅದು ಕೂಡ ಮಹಿಳೆಯರನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಇವರು ಪೊಲೀಸರು ಅದಕ್ಕೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ತಿದ್ರೆ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ ಯಾವಾಗ ಆಯಿತು ಈಗ ಪೊಲೀಸರಿಗೆ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭವನ್ನು ಪೊಲೀಸರು ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅಲ್ಲಿ ನಾವು ಆಲೋಚನೆ ಮಾಡಬೇಕು ಆ ನಿರ್ಮಾಣ ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದಿತ್ತು ಯಾಕಂದರೆ ಇಡೀ ಕಾರ್ಯಕರ್ತರು ನೋಡಿ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಅವತ್ತು ಇಡೀ ಪರಿವಾರದ ಕಾರ್ಯಕರ್ತರು ಈ ರ್ಯಾಲಿಗೆ ಅನುಮತಿಯನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲೇ ಒಂದು ಸ್ವಲ್ಪ ಅದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈ ರ್ಯಾಲಿಯನ್ನು ತಕೊಂಡಿದ್ದಾರೆ ಒಂದು ಸವಾಲಾಗಿ ತಕ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನು ಒಂದು ವ್ಯವಸ್ಥಿತವಾಗಿ ಏನೋ ನಿಮ್ಮ ಕಾರ್ಯಕರ್ತರು ಈ ಉದ್ವೇಗದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ಕಾನೂನಿನ ಮುಖಾಂತರವೇ ಒಂದು ಸರಿಯಾಗಿ ಮಾಡಿ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಿತ್ತು ಅದನ್ನು ಮಾಡದೇ ಇದ್ದಾಗ ಆ ಕಾರ್ಯಕರ್ತರು ಎಂ ಪಿ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಅವರಿಗೆ ಫೋನ್ನ ಮುಖಾಂತರ ಆ ಒಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಅವರು ದೂರನ್ನು ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಎಂ ಪಿ ಅವರು ಆ ಒಂದು ಪ್ಲೇಸ್ಗೆ ಬರಬೇಕಿತ್ತು ಗೋರಕ್ಷಾ ಹಾಲ್ಗೆ ಬಂದಿದ್ರು ಬಂದು ಒಂದು ಪ್ರಶ್ನೆ ಮಾಡಿದರು ಪ್ರಶ್ನೆ ಮಾಡಿದಾಗ ಪೊಲೀಸರು ಅದಕ್ಕೆ ಸೂಕ್ತವಾಗಿರತಕ್ಕಂಥ ಉತ್ತರ ಕೊಡ್ತಿದ್ರೆ ಅಥವಾ ಕೂಡಲೇ ಕಮಿಷನರ್ ಅವರ ಫೋನ್ ಕರೆಯನ್ನು ಸ್ವೀಕಾರ ಮಾಡಿರ್ತಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ ಎಸ್ ನೀವು ಹೇಳಿದಂಥ ಹೇಳಿಕೆಯನ್ನು ಒಪ್ಕೊಳ್ತೀನಿ ಯಾಕಂದರೆ ಈಗಾಗಲೇ ನೀವು ನೋಡಿರ್ಬಹುದು ವಿಶ್ವಲ್ ಅಲ್ಲಿ ನಾವು ನೋಡಿದ್ವಿ ಅಹ್ ಪೊಲೀಸರು ಎಲ್ಲೋ ಅಂತ ಅಹಿತಕರ ಅಥವಾ ಯಾವುದೇ ವಿಚಾರದಲ್ಲಾಗಿರ್ಬೋದು ಅವರು ಯಾವುದು ತಾಳ್ಮೆಯನ್ನು ಕಳ್ಕೊಂಡಿಲ್ಲ ಅಲ್ಲಿ ನೀವು ನೋಡಿರಬಹುದು ಮೊದಲ ಕ್ಷಣದಿಂದ ಕೊನೆಯ ಕ್ಷಣದವರೆಗೂ ಎಂ ಪಿ ಅವರು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ರು ಪೊಲೀಸರವರ ಮೇಲೆ ಅನ್ನುವಂಥದ್ದು ಒಬ್ರು ಜವಾಬ್ದಾರಿಯುತ ಹುದ್ದೆಯನ್ನು ನಾವು ಇವತ್ತು ಜನ ಸಂಖ್ಯೆ ಎಲ್ಲರೂ ಜನರು ಮತದಾನದ ಮೂಲಕ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವರು ಯಾವ ರೀತಿಯಲ್ಲಿ ವರ್ತನೆ ಮಾಡ್ಬೇಕಿತ್ತು ಖಾಲಿ ಒಂದು ಹೇಳ್ತೇನೆ ಇವತ್ತು ಕಾರ್ಯಕರ್ತರ ಅಂತ ಅಲ್ಲ ಜನಸಾಮಾನ್ಯರ ಒಟ್ಟಿಗೆ ಹಾಗಾದ್ರೆ ಇವರು ಯಾವ ರೀತಿಯಲ್ಲಿ ವರ್ತನೆ ಮಾಡಬಹುದು ಅಂತ ಇವರು ಹಾಗಾದ್ರೆ ತೋರಿಸಿದ್ರು ನೀವು ಹೇಳಿದ್ರಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಪ್ಕೊಳ್ಳೋಣ ಹಾಗಾದರೆ ಕಾಂಗ್ರೆಸ್ನ ಚಾಳಿಯನ್ನು ಬಿಜೆಪಿ ಅದೇ ತಕ್ಕಡಿಯಲ್ಲಿ ತೂಕಬಹುದು ಹಾಗಾದ್ರೆ ಅಲ್ಲ ಅದನ್ನೇ ಹೇಳಿದ್ದು ನಾನು ನಾವು ಅದಕ್ಕೆ ಪೂರಕವಾಗಿ ಉತ್ತರಿಸುವಂಥ ಅಗತ್ಯ ಇಲ್ಲ ನಾನು ಹೇಳುವಂಥದ್ದು ನೀವು ಎಂ ಪಿ ಅವರು ಪ್ರಾರಂಭದಿಂದ ಕೊನೆಯವರೆಗೆ ಅಂತ ಹೇಳಿದ್ದು ತಪ್ಪು ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು ನೋಡಿ ನೀವು ಹೇಳಿದ್ರಿ ಕಾರ್ಯಕರ್ತರಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರಿದ್ರು ಅಂತ ಸೊ ಆ ಪೊಲೀಸರಿಗೆ ನಾವು ನಾವು ಕೂಡ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಸ್ಪಂದನೆ ನೀಡದ ಕಾರಣ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ನಾವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಕೆಲವೊಂದು ಸೋಷಿಯಲ್ ಕಾಸ್ನ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಹೋರಾಟ ಆ ಹೋರಾಟ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗೆ ಸಾಕ್ಷಿ ಆಗಬಾರ್ದು ಹೇಳುವಂಥ ಜವಾಬ್ದಾರಿ ಕೂಡ ನಮ್ಮ ಕಾರ್ಯಕರ್ತರಲ್ಲಿತ್ತು ಅದಕ್ಕೋಸ್ಕರ ಅವರು ಕೂಡ ಆ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಬಂಧ ನಮ್ಮ ನಾಯಕರನ್ನು ಬಂಧನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಒಂದ್ಸಲ ಅದು ಹೋರಾಟ ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಉದ್ವೇಗಗಳು ಬರ್ತಾ ಇದೆ ಆ ಸಂದರ್ಭವನ್ನು ಸರಿಯಾಗಿ ನಿಭಾಯಿಸಿರ್ತಕ್ಕಂಥ ಒಂದು ಒಂದು ಏನು ಪ್ಲಸ್ ಪಾಯಿಂಟ್ ನಮ್ಮ ಕಾರ್ಯಕರ್ತರಿಗೂ ಇದೆ ಪೊಲೀಸರು ಕೂಡ ಮಾಡಿದ್ದಾರೆ ಕೊನೆಯ ಹಂತದಲ್ಲಿ ಈ ಒಂದು ಘಟನೆ ನಡೆದ ಕಾರಣ ಏನು ಅಂತ ಕೇಳಿದರೆ ಪೊಲೀಸರು ಕೊನೆಯವರೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರು ರಮನಾಥರಯ್ಯ ಆದೇಶದ ಪ್ರಕಾರ ಏನಾದರೂ ಒಂದು ಘಟನೆ ನಡೀಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಇದ್ರ ಅಂತೇಳುವಂಥ ನಮಗೆ ಈಗ ಒಂದು ಸಂಶಯ ಬರ್ತಾ ಇದೆ ಇಲ್ಲ ಹೇಳಿದ್ರೆ ಯಾಕೆ ಮಹಿಳೆಯರನ್ನು ನೀವು ಬಂಧನ ಮಾಡಿದಾಗ ಒಂದು ಪ್ರೊಸೀಜರ್ ಇದೆ ಬುಕ್ಕಿಗೆ ಸಿಗ್ನೇಚರ್ ತಕ್ಕೊಂಡು ಅವರನ್ನು ಬಂಧನ ತೋರಿಸಿ ವಾಪಸ್ ಬಿಡುಗಡೆ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಇದೆ ಅದನ್ನು ಕೂಡಲೇ ಮಾಡ್ಬೋದಿತ್ತಲ್ಲ ನೀವು ಬಂಧನ ಮಾಡಿ ಸಾವಿರಾರು ಜನರನ್ನು ಬಂಧನ ಮಾಡಿ ಒಂದು ಹಾಲ್ನಲ್ಲಿ ಮದುವೆ ಹಾಲ್ನಲ್ಲಿ ನೀವು ಕೂಡಿಸಿಕೊಂಡ್ರೆ ಏನು ಅದರ ಮುಂದಿನ ಕಾನೂನಾತ್ಮಕವಾಗಿರ್ತಕ್ಕಂಥ ಹೆಜ್ಜೆ ಏನು ನಡೆ ಏನು ಏನಿಲ್ಲ ಕಾ ಕೇವಲ ಅವರ ರಿಜಿಸ್ಟ್ರಿಗೆ ಸಿಗ್ನೇಚರ್ ತಗೊಳ್ಬೇಕು ಅವರನ್ನು ಬಿಡುಗಡೆ ಮಾಡಬೇಕು ಅದನ್ನು ಬೇಗ ಮಾಡ್ಬೋದಿತ್ತು ಆದಷ್ಟು ಶೀಘ್ರದಲ್ಲಿ ಅದು ಕೂಡ ಯಾವಾಗ ತಾಳ್ಮೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ಮಧ್ಯಾಹ್ನದವರೆಗೆ ಇಡೀ ಬಿಸಿಲಲ್ಲಿ ಇದ್ದಂತಹ ಒಂದು ಕಾರ್ಯಕರ್ತರು ಊಟ ಇಲ್ಲ ನೀರಿಲ್ಲ ಏನಿಲ್ಲ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಬೇಗ ಬಿಡಿ ಅಂತ ಹೇಳುವಂಥದ್ದು ತಪ್ಪ ಅದನ್ನು ಪೊಲೀಸರು ಕೆಲವೊಂದು ಸಿಬ್ಬಂದಿಗಳನ್ನು ಜಾಸ್ತಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಸಿಗ್ನೇಚರ್ ತಗೊಂಡು ಬಿಡಬೇಕಿತ್ತು ಯಾಕೆ ಅರ್ಧ ಮುಕ್ಕಾಲು ಗಂಟೆ ಅವರನ್ನು ಕಾಯಿಸ್ತಕ್ಕಂಥ ಕೆಲಸ ಮಾಡಿದರು ಅದು ತಪ್ಪು ಅಂತ ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಳಿನ್ ಪ್ರಶ್ನೆ ಮಾಡಿದಾಗಲೂ ಕೂಡ ಕಮಿಷನರ್ ಅವರು ಇಮಿಡಿಯೇಟ್ ಆಗಿ ಫೋನ್ ತಗೊಂಡಿದ್ರೆ ಅಲ್ಲಿ ಏನು ಸಮಸ್ಯೆ ಮೇಲೆ ಪೊಲೀಸ್ ಅಸಹಾಯಕ ಒಂದು ಇದಾರೆ ಏನು ಅಥವಾ ಏನು ಕೆಳದ ಚರ್ಚೆಯಲ್ಲಿ ಏನಿದ್ದಾರೆ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ್ರು ಒಂದು ಕೋಪವನ್ನು ಕಿರಿಯ ಅಧಿಕಾರಿಗಳ ಮೇಲೆ ತೋರಿಸಿಕೊಂಡ್ರು ಇಲ್ಲ ಆ ಘಟನೆಯಲ್ಲಿ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ ಆ ಠಾಣೆಯ ಠಾಣಾಧಿಕಾರಿ ಅವರು ಅವರೇ ಜವಾಬ್ದಾರಿ ಅದಕ್ಕೆ ಅಲ್ಲಿ ಆಫೀಸರ್ ಯಾರು ರೆಸ್ಪಾನ್ಸಿಬಿಲಿಟಿ ಆಫೀಸರ್ ಯಾರು ಅಂತ ಹೇಳಿದ್ರೆ ಅವರೇ ಅವರಲ್ಲೇ ಕೇಳಬೇಕಲ್ವಾ ಸೊ ಅದಕ್ಕೋಸ್ಕರ ಅವರಲ್ಲಿ ಕೇಳಿದಾಗ ಅವರು ಮೇಲಾಧಿಕಾರಿಗಳ ಹೆಸರನ್ನು ಹೇಳಿದಾಗ ಮೇಲಾಧಿಕಾರಿಗಳಿಗೆ ದೂರವಾಣಿಯ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದಾಗ ಅವರೂ ಸಿಗದಿದ್ದಾಗ ಈ ಅಧಿಕಾರಿ ಹತ್ರ ನೀವೇ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಮಿಡಿಯೇಟ್ ಕೊಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಎಂ ಪಿ ಅವರು ಹೇಳಿದರು ಆ ಒಂದು ಅವರು ಒಬ್ಬ ಆಯುಕ್ತರ ದೂರವಾಣಿಯನ್ನು ಪ್ರಯತ್ನ ಮಾಡಿದಾಗ ಅವರಿಗೂ ಅರ್ಧ ಗಂಟೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಆಯುಕ್ತರ ಏನೋ ಒಂದು ಸೆಟ್ಟಿಂಗ್ ಇರಬಹುದಾ ಅಂತ ಕೇಳ ನಮಗೆ ಸಂಶಯ ಬರ್ತದೆ ಬೇಕು ಅಂತಲೇ ತೆಗಿಲಿಲ್ವ ಫೋನು ಅಥವಾ ಉಸ್ತುವಾರಿ ಸಚಿವರ ಏಜೆಂಟ್ಗಳಾಗಿ ಏನಾದರೂ ವ್ಯವಹಾರ ಮಾಡಿದ್ರ ಅಂತೇಳುವಂಥ ಸಂಶಯ ಅಲ್ಲಿ ಬಂದದ್ದು ಆವಾಗ ನಳಿನ್ ಕುಮಾರ್ ಅವರು ಅವರ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಅದು ಏನು ಕಾನೂನಿನ ವಿರುದ್ಧ ಮಾಡಲಿಲ್ಲ ಸ್ವಲ್ಪ ಅಂತ ಹೇಳಲಿಕ್ಕಿಲ್ಲ ಯಾಕಂದ್ರೆ ಯಾವ ರೀತಿಯಲ್ಲಿ ಅವರು ಮತ್ತೂ ಹೆಚ್ಚು ಆದರೆ ಕೈ ಮಿಲಾಯಿಸುವಂತ ಕೆಲಸ ವಿಚಾರವನ್ನೇ ವಿಚಾರವನ್ನ

ಆದರೂ ಅಲ್ಲಿ ಕಾರ್ಯಕರ್ತರ ಸಿಚುವೇಶನ್ ಹಾಗಿದ್ದರಿಂದ ಎಂ ಪಿ ಅವರು ಸ್ವಲ್ಪ ಜೋರಾಗಿ ಕೇಳಿದ್ದಾರೆ ಅದನ್ನು ಕೇಳಿದ್ದು ನಾವು ಸರಿ ಅಂತೇಳುವಂಥದ್ದು ಅಲ್ಲ ಅದು ಸಿಸ್ತು ಬದ್ಧವಾದಂತ ಬಿಜೆಪಿ ಅಂತ ನೀವು ಹೆಸರೇನು ಇವತ್ತು ಹೇಳ್ತಾ ಇದೀರಿ ಆದ್ರೆ ಸಿಸ್ತು ಇದೇನಾ ಅನ್ನುವಂಥದ್ದು ಪ್ರಶ್ನೆ ಇವತ್ತು ಕೇಳುವಂತ ಪರಿಸ್ಥಿತಿ ನಿಮಗೆ ಇದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಅದು ಸಮಾಜಕ್ಕೆ ಅಥವಾ ಸಾರ್ವಜನಿಕರಿಗೆ ಬೇಡ ಸಾರ್ವಜನಿಕರ ಒಂದು ಪ್ರಾಬ್ಲಮ್ಸ್ ಅನ್ನು ಇಟ್ಕೊಂಡು ಬಂದಾಗ ಸಂಸದರು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದು ಒಂದು ಉದಾಹರಣೆ ಅನ್ನುವಂಥದ್ದು ಸಂಸದರ ಬಗ್ಗೆ ಮಾತಾಡಬಹುದಾದ್ರೆ ಈ ಜಿಲ್ಲೆಯ ಸಂಸದರಾಗಿ ಅನೇಕ ಒಂದು ಯಾರು ಮಲ್ಯರ ನಂತರ ಅತ್ಯಂತ ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ ಯಾರು ಅಂತ ಹೇಳಿದ್ರೆ ಅದು ನಳಿನ್ ಕುಮಾರ್ ಅಂತ ನೀವು ಗಮನಿಸಿದ್ರೆ ಮುಲ್ಕಿ ಪ್ರದೇಶದಿಂದ ಮೂಡಬಿದ್ರೆ ಪ್ರದೇಶವನ್ನು ನೀವು ಗಮನಿಸಿದ್ರೆ ಇಷ್ಟರವರೆಗೆ ಅಲ್ಲಿಗೆ ಅತಂತ್ರ ಸ್ಥಿತಿಯಲ್ಲಿ ನೀವು ನೋಡಬಹುದು ಅಲ್ಲ ಅಲ್ಲ ಅದರಲ್ಲಿ ನೀವು ಮುಲ್ಕಿ ಮುಡಿಬಿದ್ರೆ ಅಂತ ಇಡೀ ಜಿಲ್ಲೆಯನ್ನ ತಕೊಂಡ್ರೆ ಅಭಿವೃದ್ಧಿಯ ವಿಚಾರವನ್ನ ತಕೊಂಡ್ರೆ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ರು ಪುತ್ತೂರು ಭಾಗದಲ್ಲಿ ಸುಳ್ಯ ಭಾಗದಲ್ಲಿ ಹೆಚ್ಚಿನ ಕೆಲಸಗಳು ಮಾಡ್ತಾ ಇದ್ದಾರೆ ಮುಲ್ಕಿ ಮುಡಿಬಿದ್ರೆ ಅಲ್ಲಿ ಒಂದು ಉದಾಹರಣೆಗೆ ಹೇಳೋದಾದ್ರೆ ನೋಡಿ ನಿಮ್ಮ ಮುಲ್ಕಿಯಿಂದ ಕಟೀಲಾಗಿ ಬಜಪೆಯಾಗಿ ಪೊಳಲಿಯಾಗಿ ಹೋಗುವಂತ ರಸ್ತೆಯನ್ನ ಹೈವೇ ಮಾಡಿರ್ತಕ್ಕಂಥದ್ದು ಮತ್ತು ಈ ಏರ್ಪೋರ್ಟ್ನ ವಿಷಯಗಳಲ್ಲಿ ವಿಷಯ ಏನೋ ಅನೇಕ ಸುಧಾರಣೆಗಳನ್ನು ಮಾಡಿರುವಂಥದ್ದು ಇದೆಲ್ಲ ಮುಲ್ಕಿ ಮುಳುಬಿದ್ರೆಯ ಕ್ಷೇತ್ರಕ್ಕೆ ಬರ್ತದೆ ಆದರೆ ನಾನು ಅದನ್ನು ಹೇಳೋದಲ್ಲ ನೋಡಿ ಒಂದು ಈ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸಂಸದರು ಅಂತ ಆಗಬೇಕಾದ್ರೆ ಅವರು ಅಭಿವೃದ್ಧಿಯನ್ನು ಮಾಡದೇ ಇರ್ತಿದ್ರೆ ಅವರು ಆ ರೀ ಆ ಮಟ್ಟಕ್ಕೆ ಇರುವಂಥ ಒಂದು ಅಗ ಇದಿರಲಿಲ್ಲ ಅವಶ್ಯಕತೆ ಇರಲಿಲ್ಲ ಅವರಿಗೆ ಸೊ ಇದನ್ನ ಒಂದು ವಿಚಾರವನ್ನ ಇಷ್ಟೊಂದು ದೊಡ್ಡದಾಗಿ ಮಾಧ್ಯಮಗಳಾಗಬಹುದು ಅಥವಾ ನಮ್ಮ ವಿರೋಧ ಪಕ್ಷಗಳಿರ್ಬೋದು ಇದೆಲ್ಲವೂ ಇಷ್ಟೊಂದು ದೊಡ್ಡದಾಗಿ ಬಿಂಬಿಸತಕ್ಕಂತ ಅಗತ್ಯ ಕೂಡ ಒಂದು ನೀವು ಗಮನಿಸಬಹುದು ಇದೇ ರೈ ಅವರು ಮಾಡಿದಂತದ್ದು ತಪ್ಪು ಅಂತ ನೀವು ಪ್ರಶ್ನಿಸಿದ ಅಲ್ಲ ಸಂದರ್ಭಗಳನ್ನು ಗಮನಿಸಬಹುದು ಹಾಗಾದ್ರೆ ತಾವೇನು ಮಾಡ್ತಾ ಇದೀರಿ ಹೇಗೆ ಟ್ರೀಟ್ ಮಾಡ್ತಾ ಇದೀರಿ ತಪ್ಪು ಯಾರು ಮಾಡಿದ್ರು ತಪ್ಪೇ ಅದು ನಾವು ಮಾಡಿದ್ರು ತಪ್ಪೇ ಅಥವಾ ಕಾಂಗ್ರೆಸ್ಗರು ಮಾಡಿದ್ರು ತಪ್ಪೆ ತಪ್ಪು ಯಾವಾಗ ಯಾಕೆ ಆಗುತ್ತೆ ಅಂತ ಹೇಳುವಂತದನ್ನು ವಿಮರ್ಶೆ ಮಾಡಬೇಕು ನೋಡಿ ನಾನು ನೀವು ಅವರ ಮಾತನ್ನು ಕೇಳಿದ್ರಿ ಒಂದು ವಿಚಾರವನ್ನು ಹೇಳಿದ್ರಿ ಅವರು ಎಸ್ ಪಿ ಸಾಹೇಬ್ರನ್ನ ಇನ್ಸ್ಪೆಕ್ಷನ್ ಬಂಗ್ಲೆಗೆ ಕರೆದು ಧಮ್ಕಿ ಹಾಕಿದರು ಅಂತ ಹೇಳುವಂಥ ಒಂದು ಘಟನೆ ನೀವು ನೋಡಿದಿರಿ ಅದಕ್ಕೆ ಕಾರಣ ಏನು ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಬಂಧನ ಮಾಡಿ ಅಂತ ಹೇಳುವಂಥ ಒಂದು ಆದೇಶವನ್ನು ಕೊಡೋದಕ್ಕೋಸ್ಕರ ಒಬ್ಬ ಎಸ್ ಪಿಯನ್ನು ಕರೆಸಿದ್ರು ಇಡೀ ಅವರ ಚೇಲಾಗಳ ಮುಂದೆ ಅವರನ್ನ ಮಾಡತಕ್ಕಂತ ಒಂದು ಅವಮಾನ ಕಂಪ್ಲೀಟ್ ಮಾಡ್ತೇನೆ ಆ ಒಂದು ಕಾಸ್ ಏನಿದೆ ಉದ್ದೇಶ ಏನಿದೆ ಇದೊಂದು ಉದ್ದೇಶ ಏನಿದೆ ಇದನ್ನ ನಾವು ಒಂದ್ಸಲ ಟ್ಯಾಲಿ ಮಾಡಿದ್ರೆ ಇಲ್ಲಿ ನಿಜವಾಗಿರ್ತಕ್ಕಂಥ ಘಟನೆ ಆಗಿರುವಂತದ್ದು ಏನು ಅಂತಂದ್ರೆ ನಮ್ಮ ಕಾರ್ಯಕರ್ತರು ಸುಮಾರು ಒಂದು ಗಂಟೆಯಿಂದ ಕಾಯ್ತಾ ಇದ್ದಾರೆ ಅದು ಕೂಡ ಮಹಿಳಾ ಕಾರ್ಯಕರ್ತರು ಅಲ್ಲಿ ನೀವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸುಡುಬೀಸಲ್ಲಿ ಊಟ ನೀರಿಲ್ಲದೆ ಒಂದು ಕಾರ್ಯಕರ್ತರು ಅವರನ್ನು ಸ್ವಲ್ಪ ಬೇಗ ಬಿಡಿ ಅಂತ ಹೇಳುವ ವಿಚಾರದಲ್ಲಿ ಮಾತ್ರ ಇದು ಒಂದು ನಿಮಿಷ ನೀವು ಹೇಳಿದಾಗ ಊಟ ನೀರಿಲ್ಲ ಹೇಳಿದ್ರಿ ಎಸ್ ಪೊಲೀಸರಿಗೆ ಎಲ್ಲಿ ಊಟದ ವ್ಯವಸ್ಥೆಗಳಿತ್ತು ಅವರು ಅಂತದ ಪರಿಸ್ಥಿತಿಯಲ್ಲಿ ಇದ್ರು ಅಲ್ಲ ಸರ್ ಅವರಿಗೂ ನಿಮ್ಮ ಕಾರ್ಯಕರ್ತರ ಬಗ್ಗೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಸರ್ಕಾರಿ ಒಂದು ಅಧಿಕಾರಿಗಳ ಬಗ್ಗೆ ನಿಮ್ಗೆ ಹಾಗಾದ್ರೆ ಅಷ್ಟೇ ಗೌರವ ಬೇಕಿತ್ತು ಯಾಕೆ ಬೇಕಿತ್ತು ನಿಮಗೆ ಹಾಗಾದ್ರೆ ಸರಿ ಯಾಕೆ ಮಾಡಬೇಕಿತ್ತು ಪೊಲೀಸರು ಅವರು ಕೂಡ ಅದರಲ್ಲಿ ಪೂರ್ತಿಯಾಗಿ ಇನ್ವಾಲ್ವ್ ಆಗಿರತಕ್ಕಂತ ಅಧಿಕಾರಿಗಳು ಆದಷ್ಟು ಬೇಗ ಶೀಘ್ರವಾಗಿ ಮಾಡಿದ್ರೆ ಅವರಿಗೂ ಮನೆಗೆ ಹೋಗ್ಬೋದು ಅವರಿಗೂ ಊಟ ಮಾಡಬಹುದು ಎಲ್ರಿಗೂ ಊಟ ಮಾಡಬಹುದು ಅಲ್ಲಿ ಸಮಸ್ಯೆ ನಿರ್ಮಾಣ ಮಾಡಬಾರ್ದಿತ್ತು ಅಂತ ಹೇಳುವಂತದನ್ನ ನಾವು ಹೇಳುದು ಅಲ್ಲಿ ಸಮಸ್ಯೆ ಆ ಸಮಸ್ಯೆ ನಿರ್ಮಾಣ ಆಗಿರುವಂತ ಕಾರಣ ಇದು ಸಮಸ್ಯೆ ಆಯ್ತು ಅಂತ ಹೇಳುವಂತದ್ದು ನಾನು ಹೇಳುವಂತ ಬಿಜೆಪಿ ತನ್ನ ಕೈ ಕಾಲ ಮೇಲೆ ತಾನೇ ಕಲ್ಲೆತ್ತುಕೊಂಡು ಹಾಕಿತ್ತು ಯಾಕಂದ್ರೆ ನೀವೇ ವಿಡಿಯೋ ಮಾಡಿ ವೈರಲ್ ಆಗಿ ಹಬ್ಬಿಸ್ಕೊಂಡ್ರಿ ಇವತ್ತು ನಿಮಗೆ ಅದು ಸಮಸ್ಯೆ ಆಗ್ತಾ ಇದೆ ಇಲ್ಲ ಸಮಸ್ಯೆ ಅಂತ ಏನಾಗಲಿಲ್ಲ ಒಂದು ಅವರ ಮೇಲೆ ಎಫ್ ಐ ಆರ್ ಇದಾಗ ಎಫ್ ಐ ಆರ್ ಆದಾಗ ಅದನ್ನು ಕಾನೂನಾತ್ಮಕವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಕೂಡ ಎಂ ಪಿ ಅವರು ಮಾಡ್ತಾರೆ ಆಮೇಲೆ ಎಂ ಪಿ ಅವರಿಗೆ ಅದೊಂದು ಕೇಸು ಅಂತಲ್ಲ ಅನೇಕ ಹೋರಾಟದ ಮುಖಾಂತರ ಅನೇಕ ಕೇಸನ್ನು ತಗೊಂಡವರು ಅವರು ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಆದರೆ ಇದನ್ನು ನೆಗೆಟಿವ್ ಆಗಿ ನಾವು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು ವಿರೋಧ ಪಕ್ಷಗಳದ್ದು ಅದು ಸಾಮಾನ್ಯ ಪ್ರಕ್ರಿಯೆ ಅದನ್ನೆಲ್ಲ ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಾವು ನಾಳೆ ನಮ್ಮ ಸರ್ಕಾರ ಬಂದರೂ ಕೂಡ ಪೊಲೀಸರನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತು ನೋಡಿ ಕಾಂಗ್ರೆಸ್ಸಿನ ಇವತ್ತು ಇವತ್ತು ನಾ ನಿನ್ನೆದ್ದಲ್ಲ ಅದು ಕಳೆದ ಕೆಲವಾರು ವರ್ಷಗಳಿಂದ ಈ ದೇಶವನ್ನು ಆಳಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಮಿಸ್ಯೂಸ್ ಮಾಡಿರ್ತಕ್ಕಂಥದ್ದು ಪಡಿಸಿರುವಂಥದ್ದು ಅನೇಕ ಘಟನೆಗಳಿದೆ ಉದಾಹರಣೆಗಳಿದೆ ಈ ರ್ಯಾಲಿಯಲ್ಲಿ ನಮಗೆ ಪ್ರಾರಂಭದಲ್ಲೇ ಗೊತ್ತಾಗಿದೆ ರ್ಯಾಲಿಗೆ ಅನುಮತಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗಿ ನಮ್ಮ ಪ್ರಕಾರ ಪೊಲೀಸರಿಗೆ ಅನುಮತಿ ಕೊಡುವಂಥ ಮನಸ್ಸಿತ್ತು ಯಾಕಂದರೆ ನಾವೊಂದು ರ್ಯಾಲಿ ಮಾಡುವಂಥದ್ದು ಹೋರಾಟ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಒಂದು ಇದು ಅದು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಮಾಡುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಎರಡು ಆಯಾಮಗಳಿದೆ ಒಂದು ರಾಜಕೀಯವಾಗಿ ಮತ್ತೊಂದು ಮತೀಯವಾಗಿ ಇಂಥದ್ದೆಲ್ಲ ಇರ್ತದೆ ಅದರಲ್ಲಿ ಇದು ರಾಜಕೀಯ ಪಕ್ಷದ ಒಂದು ಹೋರಾಟ ಯಾಕೆ ಮಾಡಬಾರ್ದು ಹಿಂದೂ ಸಂಘಟನೆಯ ಅನೇಕ ಕಾರ್ಯಕರ್ತರು ಸುಮಾರು ಹನ್ನೊಂದು ಕಾರ್ಯಕರ್ತರನ್ನು ಹತ್ಯೆ ಮಾಡಿದ ನಂತರ ಸುಮಾರು ಇಪ್ಪತ್ತೈದರಷ್ಟು ಕಾರ್ಯಕರ್ತರಿಗೆ ಹಲ್ಲೆ ಯತ್ನ ಹತ್ಯಾ ಯತ್ನವನ್ನು ಮಾಡಿದ ನಂತರ ನಾವು ಈ ಹೋರಾಟವನ್ನು ಮಾಡಲೇಬೇಕು ಅದಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸರಕಾರ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡಬೇಕು ಹೊರತು ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡುವಾಗ ಅಲ್ಲ ನಿಮಗೆ ಚುನಾವಣೆ ಬಂದಾಗ ಈ ಹತ್ಯೆಗಳ ಬಗ್ಗೆ ನೆನಪಾಯಿತು ಹಾಗಾದರೆ ಅಲ್ಲಲ್ಲ ನಾವು ಒಂದು ಎರಡು ವರ್ಷದ ಹಿಂದೆ ಕೂಡ ಇದರ ಬಗ್ಗೆ ರುದ್ರೇಶಾತ್ಯ ಆಗಿ ಎರಡು ವರ್ಷ ಆಯಿತು ರುದ್ರೇಶಾತಿ ಆದಾಗ ನಾವು ಹೋರಾಟ ಮಾಡಿದ್ದೇವೆ ಅಲ್ಲಿ ಹುಣ್ಸೂರಲ್ಲಿ ಇಬ್ರು ವಿದ್ಯಾರ್ಥಿಗಳ ಹತ್ಯೆ ಕೂಡ ಬಿಜೆಪಿ ಹೋರಾಟ ಮಾಡಿದೆ ಅದಕ್ಕೋಸ್ಕರ ಹೋರಾಟ ಮಾಡಿ ಮಾಡಿ ಇದನ್ನ ಒಂದು ಹಂತಕ್ಕೆ ತರುವಂತ ಒಂದು ಶಕ್ತಿ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಅಗತ್ಯ ಹೇಳಿದ್ರಿ ಒಂದು ಕಡೆಯಲ್ಲಿ ಕಾರ್ಯಕರ್ತರು ನಮ್ಮ ಜೀವ ಅನ್ನುವಂಥದ್ದು ಕೂಡ ನೀವು ಹಾಗೆ ಬಿಂಬಿಸ್ತೀರಿ ಕಾರ್ಯಕರ್ತರನ್ನು ಎಸ್ ಒಪ್ಕೊಳ್ಳೋಣ ಸಿ ಟಿ ರವಿ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಪಬ್ ದಾಳಿ ಅಥವಾ ಹೋಮ್ ಸ್ಟೇ ದಾಳಿ ಏನಾಯಿತು ಆ ಸಂದರ್ಭದಲ್ಲಿ ಸಿಟಿ ರವಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಅವರು ಕಾರ್ಯಕರ್ತರು ಸಂಬಂಧವೇ ಇಲ್ಲ ಅನ್ನುವಂಥದ್ದು ಅದೇ ಕಾರ್ಯಕರ್ತರನ್ನು ಕಾಂಗ್ರೆಸ್ ಏನ್ ಗೌರ್ಮೆಂಟ್ ಬಂತು ಆ ಸಂದರ್ಭದಲ್ಲಿ ರಿಲೀಸ್ ಆಗ್ತಾರೆ ಆ ನಂತರ ನಿಮ್ಗೆ ಆ ಕಾರ್ಯಕರ್ತರು ಬೇಕಾಗೆ ನೋಡಿ ನಮ್ಮ ಕಾರ್ಯಕರ್ತರು ಅಂತ ಹೇಳಿದ್ರೆ ಅವರು ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡುವಂತವ್ರು ಅದಕ್ಕೆ ಒಂದು ಚೌಕಟ್ಟಿದೆ ಈ ಪ್ರಕಾರ ನಾವು ಹೋರಾಟ ಮಾಡಬೇಕು ಅಂತ ನೀವು ಪಬ್ಬು ದಾಳಿ ಅಥವಾ ನಿಮ್ಮ ಹೋಮ್ ಸ್ಟೇ ದಾಳಿ ಇದನ್ನೆಲ್ಲ ನೀವು ಹೇಳ್ಬೋದಾದ್ರೆ ಅದರಲ್ಲಿ ಕೆಲವೊಂದು ವಿಚಾರಗಳು ಎಡಪಂಥೀಯರೆಲ್ಲ ಸೇರಿಕೊಂಡು ಅದನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನ ಹೆಚ್ಚು ಇತ್ತು ನಮ್ಮ ಸರ್ಕಾರ ಅದು ಕಾನೂನಾತ್ಮಕವಾಗಿ ನ್ಯಾಯಯುತವಾಗಿ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಒಂದು ಪ್ರಜಾಪ್ರಭುತ್ವದ ನೆಲೆಗಟ್ಟಲ್ಲಿ ಬಂದಿರತಕ್ಕಂಥ ಸರ್ಕಾರವಾಗಿ ಬಿ ಜೆ ಪಿ ಅಲ್ಲಿ ಕಾರ್ಯ ಮಾಡಿದೆ ಆದರೆ ಆ ಕಾರ್ಯಕರ್ತರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಾವು ಕಾನೂನನ್ನು ಮೀರಿ ಹೋಗುವಂಥ ಒಂದು ಸಂದರ್ಭ ಮಾಡಬಾರ್ದು ಯಾವುದೇ ರಾಜಕೀಯ ಪಕ್ಷ ಆಗಲಿ ಇವತ್ತು ನಾವು ಎಸ್ ಡಿ ಪಿ ಐ ಪಿ ಎಫ್ ಐ ಅಂತ ಸಂದ ಸಂಘಟನೆಗಳೇನಿದೆ ಇವತ್ತು ಕಾನೂನನ್ನು ಮೀರಿ ಮಾಡ್ತಕ್ಕಂಥ ರಾಷ್ಟ್ರದ್ರೋಹದ ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆಗಳಿಗೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಾಯಿದೆ ಇದನ್ನು ನಾವು ನೇರವಾಗಿ ನೋಡ್ಬೋದು ಉದಾಹರಣೆಗೆ ಕಬೀರ್ ಅಂತ ಹೇಳುವಂಥ ಒಬ್ಬ ಗೋ ಹಂತಕನಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರಧನವನ್ನು ನೇರ ಸರ್ಕಾರದ ಬೊಕ್ಕಸದಿಂದ ಕೊಟ್ಟಿರ್ತಕ್ಕಂಥದ್ದು ಅನೇಕ ಘಟನೆಗಳಿದೆ ಒಂದು ಸಂದರ್ಭದಲ್ಲಿ ಇದೇ ಪಿ ಎಫ್ ಐ ಕಾರ್ಯಕರ್ತರ ಸುಮಾರು ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಆಗಿರ್ತಕ್ಕಂಥ ಕೇಸುಗಳನ್ನು ಪೂರ್ತಿಯಾಗಿ ಸರ್ಕಾರ ಹಿಂಪಡೆದೇ ಇರತಕ್ಕಂಥ ಹಿಂಪಡೆದಿದ್ದಂತೂ ಕೂಡ ನಮ್ಮ ಕಣ್ಮುಂದೆ ಇರುವಂಥದ್ದು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಈ ರೀತಿಯಾಗಿ ಬಿ ಜೆ ಪಿ ಸರ್ಕಾರ ಯಾವತ್ತೂ ಕೂಡ ಮಾಡೋದಿಲ್ಲ ಅಂದರೆ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ಮಾಡಲಿಲ್ಲ ಕಾನೂನನ್ನ ಭಂಗ ಮಾಡಿದಾಗ ಅವಾಗ ಆ ಶಿಕ್ಷೆಯನ್ನ ಕೊಡುವಂತದ್ದು ಇರಬಹುದು ಅಥವಾ ಕಾನೂನಿಗೆ ಪ್ರಕಾರವಾಗಿ ಮಾಡುವಂತ ಕೆಲಸವನ್ನ ಮಾಡಿರಬಹುದು ಅಧಿಕಾರಕ್ಕೆ ಬಂದಾಗ ರಿಲೀಸ್ ಆದ್ರು ಮುಖಂಡರುಗಳು ಅವರನ್ನು ನೋಡಿ ಕೋರ್ಟಿನ ಮುಖ ಕೋರ್ಟ್ ಪ್ರೊಸೀಜರ್ ಅಲ್ಲಿ ನೀವು ಕಾಂಗ್ರೆಸ್ ಬಿಜೆಪಿ ಜನತಾ ದಳದ ನಾಯಕರು ಮಾಡ್ಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ಒಂದ್ಸಲ ಎಫ್ಐಆರ್ ಆಗಿ ಅವರು ಜೈಲು ಸೇರಿದ ಮೇಲೆ ನ್ಯಾಯಾಂಗ ಬಂಧನವನ್ನ ಮಾಡಿದ ಮೇಲೆ ಅವರು ಯಾವ ನಾಯಕರು ಕೂಡ ಅದಕ್ಕೆ ಪ್ರಯತ್ನ ಮಾಡೋದು ಸುಳ್ಳು ಅದನ್ನೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿ ಅದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಕಾರ್ಯಕರ್ತರು ಯಾವತ್ತೂ ಕೂಡ ಈ ಹೋರಾಟದ ಮುಖಾಂತರ ಜೈಲು ಸೇರಿದಾಗ ಯಾರು ಕೂಡ ವಿಚಲಿತರಾಗೋದಿಲ್ಲ ಅವರು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟ ಮಾಡುವವರು ಅವರು ಏನು ರಾಷ್ಟ್ರದ್ರೋಹದ ಕೆಲಸ ಅಲ್ಲ ಅದಕ್ಕೋಸ್ಕರ ಅವರೇನು ಅಷ್ಟೊಂದು ಗಡಿಬಿಡಿಯನ್ನು ಮಾಡುವಂಥ ಕಾರ್ಯಕರ್ತರಲ್ಲ ಅದಕ್ಕೋಸ್ಕರ ಕೆಲವೊಂದು ಅಲ್ಲಿ ಸಿ ಇರ್ತಕ್ಕಂಥ ಕೆಲವು ಕಾರ್ಯಕರ್ತರು ನಮ್ಮ ನೇರ ಸಂಘ ಪರಿವಾರದ ಕಾರ್ಯಕರ್ತರಲ್ಲ ಸಾರ್ವಜನಿಕರು ಇದ್ದರು ಅವರಿಗೆಲ್ಲ ಸ್ವಲ್ಪ ಅನ್ಯಾಯ ಆಗಿದೆ ಅಂತ ಹೇಳಿದರು ಈ ನೋಡಲಿಕ್ಕೆ ಬಂದವರಿಗೆಲ್ಲ ಆಗಿದೆ ಅದೆಲ್ಲ ಕಾನೂನಿನ ಪ್ರಕಾರ ಮುಂದುವರಿಸಿದ ನಂತರ ಅದನ್ನು ನಾಯಕರೇನು ಅದಕ್ಕೆ ಸಪೋರ್ಟ್ ಮಾಡುವಂಥದ್ದು ಅವರನ್ನು ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದೆಲ್ಲ ಸುಳ್ಳು ಅದು ನ್ಯಾಯಾಂಗದ ವ್ಯವಸ್ಥೆಯ ಪ್ರಕಾರ ಪ್ರೊಸೀಜರ್ ಪ್ರಕಾರ ಆಗ್ತದೆ ಅದಕ್ಕೋಸ್ಕರ ನಾವು ಕೂಡ ಅದನ್ನು ಕಾನೂನಿಗೆ ಮೀರಿ ಮಾಡುವಂತದ ಒಂದು ಪಕ್ಷ ಅಲ್ಲ ಇವತ್ತಿಡೀ ದೇಶವನ್ನ ದೇಶವನ್ನು ಆಳುವಂಥ ಒಂದು ಪಕ್ಷ ಸುಮಾರು ಹದಿನೆಂಟು ರಾಜ್ಯಗಳನ್ನು ಆಳ್ವಿಕೆ ಮಾಡ್ತಕ್ಕಂಥ ರಾಜ್ಯ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಅದಕ್ಕೂ ಕೂಡ ಒಂದು ರಾಜಕೀಯವಾಗಿ ಬದ್ಧತೆ ಇದೆ ಅದನ್ನ ಖಂಡಿತವಾಗಿ ಮಾಡ್ತದೆ ಅಲ್ಲ ಬದ್ಧತೆ ನಾವು ಈಗಾಗ್ಲೇ ನೋಡಿದ್ವಿ ಯಾವ ರೀತಿಯಲ್ಲಿ ಸಂಸದರು ವರ್ತನೆ ಮಾಡಿದ್ರು ಅನ್ನುವಂಥದ್ದು ಅಭಯ ಚಂದ್ರ ಚೈನ್ ಅವರನ್ನು ರೌಡಿ ಲಿಸ್ಟ್ ಅಲ್ಲಿ ನೀವು ಸೇರಿಸಿದ್ರಿ ಹಾಗಾದ್ರೆ ಸಂಸದರನ್ನು ಮುಂದಿನ ದಿನಗಳಲ್ಲಿ ಸೇರಿಸುವಂತ ವ್ಯವಸ್ಥೆಗಳು ಆಗ್ಬೇಕಾಗಿದೆ ಯಾಕಂದ್ರೆ ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ಅವರು ವರ್ತಿಸ್ತಾರೆ ಅನ್ನುವಂತ ತಾವು ನೋಡ್ತಾ ಇದೀರಿ ನೀವು ಮತ್ತೆ ಸಮರ್ಥಿಸ್ಲಿಕ್ಕೆ ಕಾರಣ ಏನು ನೀವು ಅಭಯ ಚಂದ್ರ ಜೈನ್ ವಿಷಯದಲ್ಲಿ ಮಾತಾಡಿದ್ರು ನಾನು ನೇರವಾಗಿ ಹೇಳ್ತೇನೆ ಅಭಯ ಚಂದ್ರ ಜೈನ್ ಉದಾಹರಣೆ ನೀವು ತಕೊಂಡ್ರೆ ಏನಾಯ್ತು ಅಭಯ ಚಂದ್ರ ಜೈನ್ ವಿಷಯದಲ್ಲಿ ಒಬ್ರು ಸಾಮಾನ್ಯ ಮಹಿಳೆ ಯಾವುದೋ ಒಂದು ಅನುದಾನವನ್ನ ಕೇಳಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅತ್ಯಂತ ಕೆಟ್ಟದಾಗಿ ವರ್ತನೆ ಮಾಡಿರ್ತಕ್ಕಂಥ ನಮ್ಮ ಅಭಯ ಚಂದ್ರ ಹಾಗೆ ನಳಿನ್ ಕುಮಾರ್ ಆ ರೀತಿಯಾಗಿ ಮಾಡಿದ್ದಲ್ಲ ನಳಿನ್ ಕುಮಾರ್ ಘಟನೆ ಮತ್ತು ಅಭಯ ಚಂದ್ರ ಘಟನೆ ಮತ್ತು ಅವರ ಘಟನೆ ಅದಕ್ಕೆ ನೀವು ತಲುಕು ಹಾಕಿದರೆ ಅದರಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಆಯಾಮಗಳಿದೆ ಆ ಒಂದು ಎರಡು ವಿಚಾರಗಳನ್ನು ಅಭಯ ಚಂದ್ರ ಮತ್ತು ರಮಣಾಥರಯ್ಯ ವಿಚಾರ ತೆಗೆದಾಗ ನಳಿನ್ ಕುಮಾರ್ ವಿಚಾರ ಆ ರೀತಿಯಾಗಿ ಇಲ್ಲ ಈಗಾಗಲೇ ಮಾತಾಡುವಾಗ ಹೇಳಿದವರು ಹೇಳಿದ್ರು ಅಭಯ್ ಚಂದ್ರ ಜೈನ್ ಅವರನ್ನು ಹೋಲಿಕೆ ಮಾಡಿದ್ರೆ ಅವರನ್ನು ನಾವು ಇವತ್ತು ಬೆರಳು ಮಾಡಿ ತೋರಿಸದಕ್ಕೂ ಈಗ ಬಿಜೆಪಿಗೂ ಕೂಡ ಒಂದು ಆ ಆತ್ಮಶಕ್ತಿಯನ್ನು ಒಂದು ಕಡೆಯಲ್ಲಿ ಕುಂದಿಸಿದೆ ಸಂಸದರ ಒಂದು ಈ ಮಾತು ಅಥವಾ ಇಂಥ ಒಂದು ರೀತಿ ವರ್ತನೆಗಳು ಮುಜುಗರಕ್ಕೆ ಒಳಗೆ ಮಾಡಿದೆ ಅನ್ನುವಂಥದ್ದು ಇದನ್ನು ನೀವು ಒಪ್ಕೊಳ್ತೀರಾ ಇಲ್ಲ ಅದನ್ನೇ ನಾನು ಹೇಳಿದ್ದು ಇನ್ನೊಂದು ಸಲ ಸ್ಪಷ್ಟಪಡಿಸ್ತೇನೆ ಯಾವುದೇ ಘಟನೆಗಳ ಹಿಂದಿನ ಉದ್ದೇಶ ಏನು ಅಲ್ಲ ನಿಮಗೆ ಈಗಾಗಲೇ ನೋಡಿರ್ಬೋದು ಅಂತರ್ಜಾಲ ಯಾವ ರೀತಿಯಲ್ಲಿ ಸ್ಪೀಡ್ ಇದೆ ಯಾವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಇದು ಇವತ್ತು ಸಂಸದರ ಒಂದು ಆ ವೀಡಿಯೋ ತುಣುಕು ಯಾವ ರೀತಿಯಲ್ಲಿ ಒಂದು ಹರಿದಾಡ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಅಲ್ಲ ಅದರ ಹಿಂದಿನ ಮರ್ಮ ಏನೇ ಇರ್ಬೋದು ಅಂತರ್ಜಾಲದ ಮೂಲಕ ಒಂದು ಕಡೆಯಲ್ಲಿ ಬಹಳಷ್ಟು ಪ್ರಚಾರವನ್ನು ಪಡ್ಕೊಂಡ್ರು ಅದರಿಂದಲೇ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಈಗ ಅಲ್ಲ ಕರೆಕ್ಟ್ ಇವತ್ತು ಅಂತರ್ಜಾಲ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಈ ಮೊಬೈಲ್ಗಳ ಮುಖಾಂತರ ವೀಡಿಯೋ ಫೋಟೋಗಳೆಲ್ಲ ಕ್ಯಾಮ್ರಾಗಳೆಲ್ಲ ಇದೆ ಅದು ಅಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ಜಾಸ್ತಿಯಾಗಿ ಗಣನೆಗೆ ತಗೊಳ್ಳುವಂಥ ಒಂದು ಪರಿಸ್ಥಿತಿ ಇರುವುದಿಲ್ಲ ಅಲ್ಲಿ ಇಲ್ಲಿ ನಾನು ಅದನ್ನು ಹೇಳುವಂಥದ್ದು ಈ ಘಟನೆ ಆಗಿರುವಂಥದ್ದು ಸರಿ ಸ್ವಲ್ಪ ಅತಿರೇಕ ಆಗಿದೆ ಅಂತ ನೀವು ಹೇಳಿದ್ದು ಸರಿ ಇರ್ಬೋದು ಆದರೆ ಈ ಘಟನೆ ಯಾಕೆ ಆಯಿತು ಅಂತ ಹೇಳುವಂಥ ಒಂದು ವಿಮರ್ಶೆಯನ್ನು ಮಾಡಬೇಕು ನಾನು ಅದನ್ನು ಹೇಳೋದು ರಮಾನಾಥ್ ರೈ ಅವ್ರದ್ದು ಅಭಯ ಚಂದ್ರ ಜೈನ್ ಅವ್ರದ್ದು ಅಥವಾ ಇನ್ನೊಬ್ರದ್ದು ಇರ್ಬೋದು ಆ ಅದರ ಹಿಂದೆ ಏನಿದೆ ಅಭಯ ಚಂದ್ರ ಜೈನ್ ನಾನು ಅದನ್ನೇ ಹೇಳಿದ್ದು ಒಬ್ಬರು ಅದು ಸಾಮಾನ್ಯ ಒಬ್ಬರು ಗ್ರಾಮೀಣವಾಗಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬಳು ಮಹಿಳೆ ಅವರವರ ಅನುದಾನದ ಬಗ್ಗೆ ಚರ್ಚೆ ಮಾಡಿದಾಗ ಕುರ್ಪೂಜಿ ದಾದಾಮಲ್ಪ ಅಂತ ಹೇಳುವಂಥ ಮಾತನ್ನು ಅಭಯ ಚಂದ್ರ ಜೈನ್ ಹೇಳಿದರು ಬಾರಿ ಅತಿರೇಕವಾಗಿ ಅವರು ವರ್ತನೆ ಮಾಡಿದರು ಸೊ ಒಬ್ಬರು ಮಹಿಳೆ ಅವರ ಕ್ಷೇತ್ರದ ಒಬ್ಬರು ಮತದಾರರು ಬಂದು ಏನೋ ಅವರ ಅನುದಾನಗಳನ್ನು ಕೇಳುವಂಥದ್ದು ತಪ್ಪ ಇಲ್ಲ ಅದೇ ರೀತಿಯಾಗಿ ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ನೀವು ಕೇಸ್ ಹಾಕಬೇಕು ತ್ರೀ ನಾಟ್ ಸೆವೆನ್ನು ಅವರನ್ನು ಬಂಧನ ಮಾಡಬೇಕು ಅಂತ ನೇರ ಒಬ್ಬರು ಉಸ್ತುವಾರಿ ಸಚಿವರು ಆರ್ಡರ್ ಮಾಡಲಿಕ್ಕೆ ಅವರೇನು ಕೋಟ ನ್ಯಾಯಾಂಗವ ಅಥವಾ ಯಾವ ಉದ್ದೇಶಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ತ್ರೀ ನಾಟ್ ಸೆವೆನ್ ಹಾಕಬೇಕು ಅಂತ ಹೇಳುವಂಥದ್ದನ್ನು ಪೊಲೀಸರಿಗೆ ಗೊತ್ತಿರೋದಿಲ್ವಾ ಸೊ ಅದನ್ನು ನೇರವಾಗಿ ಐ ಬಿಗೆ ಕರೆದು ಎಸ್ ಪಿಯನ್ನು ಕರೆದು ನೀವು ಮಾಡಬೇಕು ಅವರೊಬ್ಬ ರೌಡಿ ನಾನು ಹೊಡೆದಿದ್ದೇನೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಬೇಕಾದ್ರೆ ಅದರ ಹಿಂದೆ ಏನು ಉದ್ದೇಶ ಈ ಜಿಲ್ಲೆಯಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡೋದೇ ಉದ್ದೇಶ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಬಂಧನ ಮಾಡಿದ್ರೆ ವಿನಾಕಾರಣ ಬಂಧನ ಮಾಡಿದ್ರೆ ಏನಾಗುತ್ತೆ ಒಂದ್ಸಲ ಅಶಾಂತಿ ಆಗಲ್ವಾ ಜಿಲ್ಲೆಯಲ್ಲಿ ಅದು ರಮನಾಥ ರೈ ಅವರಿಗೆ ಗೊತ್ತಿಲ್ವಾ ಹಾಗಾದ್ರೆ ಅದನ್ನ ಮಾಡಿ ಅಂತ ಹೇಳುವಂಥದ್ದು ಯಾಕೆ ಈ ಜಿಲ್ಲೆಯಲ್ಲಿ ಕೋಮುಗಲಭೆ ನಿರ್ಮಾಣ ಆಗಬೇಕಾಗಿರುವಂಥದ್ದು ರಮನಾಥ ರೈ ಅವರಿಗೆ ಇವತ್ತು ಯಾಕೆ ಅಂತ ಹೇಳಿದ್ರೆ ನಾನು ನಮ್ಮ ರ್ಯಾಲಿಯನ್ನು ಉಲ್ಲೇಖ ಮಾಡ್ತೇನೆ ಮಂಗಳೂರು ಚಲೋ ರ್ಯಾಲಿ ಇವತ್ತು ಯಶಸ್ವಿ ಆಗಿದೆ ಕಾಂಗ್ರೆಸ್ ಪಕ್ಷದ ಒಳಗೆ ನೀವು ಹೇಳಿದ್ರಿ ಯಶಸ್ವಿ ಆಗಿದೆ ಯಶಸ್ವಿಯಾಗಿದೆ ಇದರಿಲ್ಲೂ ಕೂಡ ಒಂದು ಕಡೆಯಲ್ಲಿ ಸಂಸದರು ಹತಾಶರಾಗಿದ್ದಾರೆ ಅಷ್ಟು ಹೇಳಿದಂತ ಗಣನೀಯ ಪ್ರಮಾಣದಲ್ಲಿ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿಲ್ಲ ಇಲ್ಲ ಬಂದಿದ್ದಾರೆ ನಮ್ಮ ನಮ್ಮ ನಿರೀಕ್ಷೆ ಇರುವಂತ ಇದ್ದಿರುವಂತದ್ದು ಹತ್ತು ಸಾವಿರ ಜನ ಅಲ್ಲ ಅದಕ್ಕಿಂತ ಹೆಚ್ಚು ನಿರೀಕ್ಷೆ ಇತ್ತು ಒಂದು ಕಡೆ ನಿರೀಕ್ಷೆ ಅಂದ್ರೆ ಅದನ್ನ ಹತ್ತಿಕ್ಕಿದಾರಲ್ಲ ನೋಡಿ ಇಡೀ ರಾಜ್ಯದಲ್ಲಿ ಸುಮಾರು ಏಳು ಸಾವಿರದ ಐನೂರು ಗೂಬೆ ಕುರಿಸುವಂತೆ ಮಾಡ್ತಾ ಇದೀನಿ ಸಂಘಟನೆಯ ಒಂದು ಏನು ಪ್ರಚಾರ ಏನಿದೆ ಕುಬ್ಜಿದೆ ಇದೆ ಅನ್ನುವ ಇಲ್ಲ 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 ನೋಡಿ ನಾನೊಂದು ಹೇಳ್ತೇನೆ ಇಡೀ ರಾಜ್ಯದಲ್ಲಿ ಸುಮಾರು ಏಳು ಸಾವಿರದ ಐನೂರು ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ ಇದು ನಾವು ಸುಮ್ಮನೆ ಹೇಳುವಂಥದ್ದಲ್ಲ ಇದಕ್ಕೆ ರೆಕಾರ್ಡ್ಗಳಿದೆ ಏಳು ಸಾವಿರ ಬೈಕ್ಗಳನ್ನು ಬಂದು ಇದು ಸೀಸ್ ಮಾಡಿದ್ದಾರೆ ಪೊಲೀಸರು ಇಡೀ ರಾಜ್ಯದಲ್ಲಿ ಅದು ಹುಬ್ಳಿಯಿಂದ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಧಾರವಾಡ ಇರ್ಬೋದು ಮೈಸೂರು ಬೆಂಗಳೂರಲ್ಲಿಂದ ನಾವು ನಮ್ಮ ವ್ಯವಸ್ಥೆ ಇದ್ದಿರುವಂಥದ್ದು ಒಂದು ಬೈಕಲ್ಲಿ ಎರಡು ಜನ ಅಂತ ಹೇಳುವಂಥದ್ದು ನಮ್ಮದು ಒಟ್ಟು ಜನ ಇರುವ ಇದ್ದು ನಮ್ಮ ನಿರೀಕ್ಷೆ ಇದ್ದಿದ್ದು ಹದಿನೈದು ಸಾವಿರ ಜನ ಏಳು ಸಾವಿರದ ಬೈಕನ್ನು ಸೀಸ್ ಮಾಡಿದಾಗ ಎರಡೆರಡು ಜನರಾಗಿ ಹದಿನೈದು ಸಾವಿರ ಜನ ಅಲ್ಲಿ ಆಯಿತು ಅವರೆಲ್ಲರೂ ಮಂಗಳೂರಿಗೆ ಬರುವವರು ಅವರನ್ನು ಬಿಡಲಿಲ್ಲ ನಂತರ ಇಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಜನ ಸೇರಿದ್ದಾರೆ ನಮ್ಮ ನಿರೀಕ್ಷೆಗಿಂತಲೂ ಜಾಸ್ತಿ ಜನ ಸೇರಿದ್ದಾರೆ ಅದು ನಮ್ಮ ಯಶಸ್ವಿ ಅಲ್ವಾ ಆಮೇಲೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಹೋರಾಟ ಇದಾಗಿತ್ತು ಇಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಮತೀಯ ಸಂಘಟನೆ ಪಿ ಎಫ್ ಐ ಎಸ್ ಡಿ ಪಿಯನ್ನು ನಿರ್ಬಂಧ ಮಾಡಬೇಕು ನಿಷೇಧ ಮಾಡಬೇಕು ಮತ್ತು ಎಲ್ಲ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರ ಹತ್ಯೆಗಳ ಪ್ರಕರಣಗಳೇನಿದೆ ಇದೆಲ್ಲವನ್ನ ಸಿ ಬಿ ಐಗೆ ಒಪ್ಪಿಸಬೇಕು

ಅಲ್ಲ ಇದೆಲ್ಲ ನೆನಪಾದದ್ದು ಅಮಿತ್ ಶಾ ಅವರು ಒಂದು ಕಡೆಯಲ್ಲಿ ಮಾತುಗಳಲ್ಲಿ ಚಾಟಿ ಬೀಸಿದಾಗ ಬಿಜೆಪಿ ಎತ್ಕೊಂಡಿತು ಸಂಸದರು ಎಚ್ಚೆತ್ಕೊಂಡ್ರು ಅಷ್ಟರವರೆಗೆ ಹನ್ನೊಂದು ಮರ್ಡರ್ ಆಯ್ತು ಆದ್ರ ಎಚ್ ವ್ಯವಸ್ಥೆಗಳು ಮಾಡ್ಲಿಲ್ಲ ಇರಲಿಲ್ಲ ಇಲ್ಲ ಆಗಿದೆ ಖಂಡಿತವಾಗಿ ನಾನು ಹೇಳಿದೆ ಎರಡು ವರ್ಷದಿಂದ ಆಗ್ತಾ ಇದೆ ಒಬ್ರು ರಾಷ್ಟ್ರೀಯ ಅಧ್ಯಕ್ಷರು ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಕೆಲವೊಂದು ಹೋರಾಟದ ಅಥವಾ ಪಕ್ಷವನ್ನ ಬಲಪಡಿಸತಕ್ಕಂಥ ಸ್ಟ್ರಾಟಜಿಯನ್ನು ಮಾಡುವಂತದ್ದು ಸಾಮಾನ್ಯ ಚಲೋ ಅನ್ನುವಂಥದ್ದು ಮಂಗ್ಳೂರು ಚಲೋ ಅನ್ನುವಂಥದ್ದು ಪಕ್ಷವನ್ನು ಬಲಪಡಿಸುವುದಕ್ಕೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಲ್ಲ ಇದು ಇದು ಅಂತಲ್ಲ ಚಲೋ ಮ್ಯಾಂಗ್ಳೂರ್ ಚಲೋ ಅಂತ ಹೇಳುವಂಥದ್ದಲ್ಲ ನಾನು ಅಮಿತ್ ಶಾ ಅವರ ವಿಚಾರದಲ್ಲಿ ಹೇಳುವುದಾದ್ರೆ ಒಬ್ಬ ರಾಷ್ಟ್ರೀಯ ಪಕ್ಷದ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸಲಹೆ ಮಾರ್ಗದರ್ಶನಗಳನ್ನು ಕೊಡುವಂಥದ್ದು ಸಾಮಾನ್ಯ ಅದನ್ನ ಏನು ಹೊಸೇನಿಲ್ಲ ಅದು ಅಂತ ಹೇಳಿ ಈ ಮ್ಯಾಂಗ್ಳೂರ್ ಚಲೋ ಇವತ್ತು ನಿನ್ನೆದ ನಿನ್ನೆಯ ಒಂದು ಆಲೋಚನೆ ಅಲ್ಲ ಇದು ಕಳೆದ ನಾವು ಅದನ್ನು ಹೇಳಿದೆ ನಾನು ಪ್ರಾರಂಭದಲ್ಲಿ ಪ್ರಾರಂಭದ ರುದ್ರೇಶ ಕೊಲೆಯಿಂದ ಕುಟ್ಟಪ್ಪ ಕೊಲೆಯಿಂದ ರಾಜು ಹತ್ಯೆಯ ಮುಖಾಂತರ ಎಲ್ಲ ಚಳವಳಿಗಳನ್ನು ಹೋರಾಟವನ್ನು ನಾವು ರಾಜ್ಯದಲ್ಲಿ ಮಾಡಿದ್ದೇವೆ ಆದರೂ ಕೂಡ ಈ ರಾಜ್ಯ ಸರ್ಕಾರಕ್ಕೆ ಇದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇಲ್ಲದಾಗ ನಮ್ಮ ಹೋರಾಟಗಳು ರಾಜ್ಯ ಮಟ್ಟಕ್ಕೆ ಬೆಳೀತದೆ ಉಗ್ರ ರೂಪವನ್ನು ಪಡೀತದೆ ನಾವು ಯಾವಾಗಲೂ ಹೋರಾಟ ಮಾಡಿದಾಗ ಹೇಳ್ತೇವೆ ಇದಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ವ್ಯವಸ್ಥೆ ಜಿಲ್ಲಾಡಳಿತ ಒಂದು ಸೂಕ್ತವಾಗಿರತಕ್ಕಂಥ ಕಾನೂನು ಕ್ರಮವನ್ನು ಜರುಗಿಸದೇ ಇದ್ದರೆ ನಮ್ಮ ಮುಂದಿನ ಹೋರಾಟ ಉಗ್ರ ರೂಪಕ್ಕೆ ತಾಳ್ತದೆ ಅಂತ ಹೇಳುವಂಥದ್ದು ನಾವು ಹೇಳ್ತೇವೆ ಸಾಮಾನ್ಯವಾಗಿ ಅದು ಯಾಕೆ ಸರ್ಕಾರ ಅದಕ್ಕೆ ವ್ಯವಸ್ಥೆ ಮಾಡದಿದ್ದರೆ ಉಗ್ರ ರೂಪ ತಾಳ್ತದೆ ಅದರ ಒಂದು ಭಾಗವಾಗಿ ಮಂಗಳೂರು ಚಲೋ ಮೊನ್ನೆ ಆಗಿದೆ ಆ ಚುನಾವಣೆ ಪೂರ್ವ ತಯಾರಿ ಅನ್ನುವಂಥದ್ದು ಕೂಡ ಇಲ್ಲ ಚುನಾವಣೆಗೆ ಇನ್ನು ಎಂಟು ದಿನಗಳಿದೆ ಅದಕ್ಕೆ ಈಗಲೇ ತಯಾರಿ ಆಗ್ತಾ ಇದೆ ಬಿಜೆಪಿ ಅದಕ್ಕೆ ಮನೆಯವರು ಮೊದಲ ಪ್ರಯೋಗವನ್ನು ಮಾಡಿತು ಅನ್ನುವಂತದ್ದು ಹೇಳ್ತಾರೆ ಅದಕ್ಕೆ ಎಂತ ಮಾಡುದು ಮಂಗಳೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಯುವಮೋರ್ಚಾ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಂಘಟನೆ ಯುವಮೋರ್ಚಾ ಎಲ್ಲ ಹುಡುಗರು ಅಂದ್ರೆ ಯುವಕರು ಯುವಕರ ಪಡೆ ಅವರಿಗೂ ಕೂಡ ಆ ಒಂದು ಉತ್ಸಾಹ ಇರ್ತದೆ ರಾಜಕೀಯವಾಗಿ ಹೋರಾಟ ಮಾಡಬೇಕು ಸಂಘ ಪರಿವಾರದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳುವಂತ ಒಂದು ಉದ್ದೇಶ ಇರ್ತದೆ ಅದಕ್ಕೋಸ್ಕರ ಈ ಮಂಗಳೂರು ಛಲದ ಮುಖಾಂತರ ಆ ಹೋರಾಟವನ್ನು ನಾವು ತಗೊಂಡಿದ್ದೇವೆ ಯಶಸ್ವಿ ಮಾಡಿದ್ದೇವೆ ಎಸ್ ಈ ಎಲ್ಲಾ ವಿಚಾರಗಳಲ್ಲಿ ನೋ ಮಾತಾಡೋದಾದ್ರೆ ಇವತ್ತು ರಾಜ್ಯದ ಬಹಳಷ್ಟು ಮಾಸ್ ಲೀಡರ್ಗಳು ಇಲ್ಲಿ ಪ್ರತ್ಯಕ್ಷ ಹಾಕಿದ್ದಾರೆ ಈ ಹಿಂದೆ ಯಾವುದೇ ನೀವು ಸಮಾಜೋತ್ಸವ ಅದಕ್ಕಿಂತ ದೊಡ್ಡದು ಮಾಡಿದ್ರು ಇಂತ ಎಲ್ಲಾ ಮಾಸ್ ಲೀಡರ್ ಇಲ್ಲಿ ಪ್ರತ್ಯಕ್ಷ ಹಾಕ್ಲಿಲ್ಲ ಅಲ್ಲ ನಮ್ಗೆ ಖುಷಿ ಇದೆ ಯಾಕಂದ್ರೆ ಈ ಮಂಗಳೂರು ಚಲವದಲ್ಲಿ ಎಲ್ಲ ರಾಜ್ಯದ ದೊಡ್ಡ ದೊಡ್ಡ ನಾಯಕರು ಭಾರತೀಯ ಜನತಾ ಪಾರ್ಟಿ ನಾಯಕರು ಜಿಲ್ಲೆಗೆ ಬಂದು ಒಂದು ಸ್ಪಷ್ಟ ಒಂದು ಸಂದೇಶವನ್ನು ಕೊಟ್ಟಾಗ ಇಲ್ಲಿ ನಮ್ಮ ಸಂಘ ಪರಿವಾರದ ಎಲ್ಲ ಕಾರ್ಯಕರ್ತರಿಗೂ ನೈತಿಕವಾಗಿ ಬಲ ಬಂದಿದೆ ಏನಂದರೆ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡುವಾಗ ನಮಗೆ ಆಗುವಂಥ ಅನ್ಯಾಯವನ್ನು ಕೇಳಲಿಕ್ಕೆ ಒಂದು ಜನ ಇದ್ದಾರೆ ಅಂತ ಹೇಳುವಂಥ ಒಂದು ನೈತಿಕ ಸ್ಥೈರ್ಯ ನಮ್ಮ ಕಾರ್ಯಕರ್ತರಿಗೆ ಬಂದಿದೆ ಒಳ್ಳೆ ವಿಚಾರ ಅದು ಯಾವತ್ತು ಕೂಡ ಇದ್ದಾರೆ ನಮ್ಮ ನಾಯಕರು ಯಾವತ್ತೂ ಕೂಡ ಇದ್ದಾರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಿಜೆಪಿ ಬಂದ್ರೆ ಶಾದಿ ಭಾಗ್ಯವನ್ನು ಕ್ಯಾನ್ಸಲ್ ಮಾಡುತ್ತೆ ಹಾಗಾದ್ರೆ ಅಲ್ಲಲ್ಲ ಅದೆಲ್ಲ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ನಾವು ಇವತ್ತು ಹೋರಾಟ ಮಾಡುವಂತ ಸಂಖ್ಯಾತರ ಓಲೈಕೆ ನಿಮ್ಗೆ ಬೇಡ ಹಾಗಾದ್ರೆ ಓಲೈಕೆ ಮಾಡಬೇಡಿ ಯಾವತ್ತು ಕೂಡ ಓಲೈಕೆ ಬಿಜೆಪಿ ಮಾಡೋದಿಲ್ಲ ಎಲ್ಲರನ್ನೂ ಕೂಡ ಒಂದೇ ಜಾತ್ಯತೀತವಾದಿ ವಾದ ಏನಿದೆ ನಿಜವಾಗಿರ್ತಕ್ಕಂಥ ಜಾತ್ಯತೀತವಾದ ಅದರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಸಿದ್ಧಾಂತದಲ್ಲಿ ಹೋದಾಗ ನರೇಂದ್ರ ಮೋದಿ ಅವರ ಕಲ್ಪನೆ ಕೂಡ ಅದೇ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಅದರೇ ವಿಚಾರವನ್ನ ತಕೊಂಡು ಇವತ್ತು ದೇಶವನ್ನ ಆಳ್ತಾ ಇಲ್ವಾ ಸುಮಾರು ಹದಿನೆಂಟು ರಾಜ್ಯವನ್ನು ನಾವು ಆಳ್ತಾ ಇಲ್ವಾ ನಾವು ತುಷ್ಟೀಕರಣ ಯಾಕೆ ಮಾಡ್ಬೇಕು ಓಲೈಕೆ ಯಾಕೆ ಮಾಡ್ಬೇಕು ಅಲ್ಲ ಅವರೇ ಅನುಷ್ಠಾನ ಮಾಡಿದ್ರು ಮತ್ತೆ ಮತ್ತೆ ಶಾದಿ ಕೇಂದ್ರದಲ್ಲಿ ನೀವು ಅದನ್ನೇ ಮಾಡಿದಾಗ ವಿರೋಧಿಸಿದ್ರಿ ಇಲ್ಲ 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 ಅದು ಅಲಿಗಡ ಯೂನಿವರ್ಸಿಟಿಯಲ್ಲಿ ಅಲ್ಪಸಂಖ್ಯಾತರ ಯೂನಿವರ್ಸಿಟಿಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಅದು ಕೇಂದ್ರ ಸರ್ಕಾರದ ಒಂದು ಅಂಗ ಆದ್ರಿಂದ ಅದು ಕೇಂದ್ರ ಸರ್ಕಾರ ಅಂತ ಹೇಳುವಂತಹ ಒಂದು ಹಣೆ ಕಟ್ಟಿದ್ದಾರೆ ಅದು ಅಲಿಗಡ ಮುಸ್ಲಿಂ ವಿಶ್ವವಿದ್ಯಾಲಯದ ಮುಖಾಂತರ ಆಗಿರುವಂತದ್ದು ಅದೆಲ್ಲ ನಾವು ಇವತ್ತೇನು ಹೋರಾಟ ನಮ್ದು ಕೆ ಎಫ್ ಡಿಯನ್ನು ನಿಷೇಧ ಮಾಡಿ ಪಿ ಎಫ್ ಐ ಅನ್ನು ನಿಷೇಧ ಮಾಡಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇದ್ರೆ ನಾಳೆ ನಮ್ಮ ಸರ್ಕಾರ ಮತ್ತು ನಾವು ಮಾಡ್ತೇವೆ ಮಾಡಲೇಬೇಕಲ್ಲ ನಮಗೊಂದು ಅದಕ್ಕೆ ಉತ್ತರದಾಯಿತ್ವ ಇದೆಯಲ್ಲ ಅದನ್ನ ಖಂಡಿತವಾಗಿ ಮಾಡ್ತೇವೆ ಇಲ್ಲಿ ಬಿಜೆಪಿಯ ಸರ್ಕಾರ ಯಡಿಯೂರಪ್ಪ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿತ್ತು ರೈತರ ಸಾಲ ಮನ್ನಾ ಮಾಡಿ ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿರತಕ್ಕಂಥ ಸರ್ಕಾರವಾಗಿ ನಮ್ಮ ಬಿಜೆಪಿ ಇತ್ತು ಏನಾಗ್ತಾ ಇದೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಮೂರು ಸಾವಿರ ರೈತರು ಇವತ್ತು ಆತ್ಮಹತ್ಯೆ ಮಾಡಿದ್ದಾರೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿ ಮಾಡಲಿಲ್ಲ ಮೊನ್ನೆ ಮೊನ್ನೆ ಸಾಲ ಮನ್ನಾ ಮಾಡ್ತೇವೆ ಅಂತೇಳಿ ಸುಮಾರು ಐವತ್ತೊಂದು ಕಂಡೀಷನ್ಗಳನ್ನು ಹಾಕಿ ಆ ಒಂದು ಯಾವುದೇ ರೈತನ ಸಾಲ ಮನ್ನಾವನ್ನು ಮಾಡಲಿಲ್ಲ ಅದನ್ನು ನಾವು ಮಾಡ್ತೇವೆ ನಂತರ ಇಡೀ ಎಲ್ಲ ಈ ಕಾರ್ಯಕರ್ತರ ಹತ್ಯೆಯ ಪ್ರಕರಣಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ತನಿಖೆಯನ್ನು ಮಾಡ್ತೇವೆ ಎ ಐಗೆ ಕೊಡ್ತೇವೆ ಸಿ ಬಿ ಐ ಕೊಡ್ತೇವೆ ಎಲ್ಲ ನ್ಯಾಯ ಕೊಡ್ತೇವೆ ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗಿ ನಾವು ಅದನ್ನ ಮಾಡ್ತೇವೆ ವಿರೋಧ ಪಕ್ಷದಲ್ಲಿ ಇದ್ದೀರಿ ಹಾ ಸರಿ ಒಪ್ಕೊಳೋಣ ಸಮಾಜದಲ್ಲಿ ಎಲ್ಲಾ ಪ್ರತಿ ಒಂದು ಜನಾಂಗರು ಪ್ರತಿಯೊಬ್ರು ಕೂಡ ನೀವು ಗೌರವಿಸಬೇಕು ಖಂಡಿತ ಎಸ್ ನೀವು ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತು ಹ್ಮ್ ಎಲ್ಲಾದ್ರೂ ಧ್ವನಿ ಎತ್ತಿದ್ದೀರಾ ನಾವು ಅದನ್ನ ಖಂಡನೆ ಮಾಡಿದೇವಲ್ಲ ಖಂಡನೆ ಮಾಡಿದ್ರೆ ಮುಖಂಡರ ಬಗ್ಗೆ ನೀವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀರಿ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಳಿ ಸಾಮಾನ್ಯ ವ್ಯಕ್ತಿ ಪತ್ರಕರ್ತೆ ಅಲ್ಲ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ಳಿ ಯಾಕೆ ವಿರೋಧ ಮಾಡ್ಲಿಲ್ಲ ಅಥವಾ ಮಾಡಿದ್ದೇವೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ನೀವು ವಿರೋಧ ಮಾಡಿದವರು ನಾವು ನಾವು ಮಾಡಿದ್ದೇವೆ ಮೊನ್ನೆ ನಮ್ಮ ಮಂಗಳೂರು ಚಲುವದಲ್ಲೂ ಕೂಡ ನಮ್ಮ ನಾಯಕರೆಲ್ಲ ಅದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಅದರ ಮಾತನ್ನ ನಾವು ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಮಾನಸಿಕತೆ ನೀವು ನೋಡಿ ಸಿ ಬಿ ಐ ಅಂದರೆ ಏನು ನಮ್ಮ ಬಿ ಜೆ ಪಿಯ ಅಂಗಸಂಸ್ಥೆ ಅಲ್ಲ ಸಿ ಬಿ ಐ ದೇಶದ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೊಂದಿರುವಂಥ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಗೌರಿ ಲಂಕೇಶ್ ಅವರ ತಾಯಿಯ ಮುಖಾಂತರ ಇವತ್ತು ಕಾಂಗ್ರೆಸ್ನವರು ಸಿ ಬಿ ಐ ತನಿಖೆ ಬೇಡ ಅಂತ ಅಂತೇಳುವಂಥ ಒಂದು ಹೇಳಿಕೆಯನ್ನು ನಿನ್ನೆ ಕೊಟ್ಟಿಸ ಕೊಟ್ಟಿದ್ದಾರೆ ಅದನ್ನು ಕೊಡಿಸಿದ್ದಾರೆ ತಾಯಿ ಹತ್ರ ತಾಯಿ ಪಾಪ ಅಮಾಯಕ ಅವರು ಅವರೇನು ಈ ವಿಚಾರದಲ್ಲೆಲ್ಲ ಅಷ್ಟು ಆಲೋಚನೆ ಮಾಡುವಂಥ ಶಕ್ತಿ ಇಲ್ಲ ಕಾಣಬೇಕು ಅವರಿಗೆ ಅದಕ್ಕೋಸ್ಕರ ಇವರ ಈ ಕುತಂತ್ರವನ್ನು ಎಲ್ಲ ಬಚ್ಚಿಡ್ಬೇಕಾದ್ರೆ ಸಿ ಬಿ ಐಗೆ ಹೋಗಬಾರ್ದು ಕೇಸು ಇವರ ಎಸ್ ಐ ಟಿ ಏನು ಅದರ ಮುಖಾಂತರ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಇವರಿಗೆ ಆಗ್ತದೆ ಗಣಪತಿ ಆತ್ಮಹತ್ಯೆ ಕೇಸಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಏನು ಸಿ ಬಿ ಐಗೆ ಒಪ್ಪಿಸಿ ಅಂತೇಳಿ ರಾಜ್ಯ ಸರ್ಕಾರ ಕೊಟ್ಟಿದ ಸಿ ಬಿ ಐ ಬಿ ಸಿಬಿಐ ತನಿಖೆ ಪ್ರಾರಂಭ ಮಾಡಿದಾಗ ಅಲ್ಲಿ ಆತ್ಮಹತ್ಯೆ ಮಾಡಿರ್ತಕ್ಕಂಥ ಲಾಡ್ಜ್ನಲ್ಲಿ ಏನು ಫುಟೇಜ್ಗಳಿದೆ ಅದೆಲ್ಲವೂ ನಾಶ ಆಗಿದೆ ಅಂತೇಳಿ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಈ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಿದೆ ಇದು ಕಳೆದ ನಾಲ್ಕು ವರ್ಷಗಳಿಂದ ಏನೆಲ್ಲ ಮಾಡಿದೆ ಹಿಂದೂ ವಿರೋಧಿ ನೀತಿ ಇರ್ಬೋದು ರೈತ ವಿರೋಧಿ ನೀತಿ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಇದೆಲ್ಲವೂ ಜನರ ಮುಂದೆ ಇದೆ ಅದಕ್ಕೋಸ್ಕರ ಇವರು ಸಿ ಬಿ ಐಯ ಮೇಲೆ ಇವರಿಗೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಗೌರಿ ಲಂಕೇಶ್ ಕೇಶನ್ನು ಕೂಡ ಇವರು ಕೊಡೋದಿಲ್ಲ ಅಥವಾ ಎಮ್ ಎಮ್ ಕಲಬುರ್ಗಿ ಅದೇ ನಮ್ಮ ಸರ್ಕಾರ ಇರ್ತಿದ್ರೆ ಏನು ಹೇಳ್ತಾ ಇದ್ರು ಎರಡು ವರ್ಷ ಆಯಿತು ಅವರ ಕೊಲೆ ನಡೆದು ಎರಡು ವರ್ಷ ಆಯಿತು ಏನು ಯಾಕೆ ಇವರು ಬಲಪಂಥೀಯರಾಗಿರ್ತಕ್ಕಂಥ ನಮಗೆ ಇಷ್ಟೊಂದು ವಿರೋಧವನ್ನ ಮಾಡ್ತಾರೆ ಕಾಂಗ್ರೆಸ್ ನಮ್ಮ ಬಲಪಂಥವಾದವನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹಾಗಾದ್ರೆ ಕಲಬುರಗಿಯನ್ನು ಕೊಂದವರು ಯಾರು ಅಂತೇಳಿ ಇವರಿಗೆ ಪತ್ತೆ ಹಚ್ಬೋದಲ್ಲ ಯಾಕೆ ಪತ್ತೆ ಹಚ್ಲಿಕ್ಕೆ ಆಗಲ್ಲ ಅದನ್ನು ಕೂಡ ಸಿ ಬಿ ಐ ಕೊಡ್ಬೋದಲ್ಲ ಈಗ ರಾಜ್ಯದಲ್ಲಿ ತನಿಖಾ ಸಂಸ್ಥೆಗಳಿಗೆ ಅದನ್ನು ಪತ್ತೆ ಹಚ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಅಲ್ಲ ಕೇಂದ್ರದ ಸರ್ಕಾರದಲ್ಲ ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ಕೊಡ್ಬೋದಲ್ಲ ಯಾಕೆ ಕೊಡೋದಲ್ಲ ಇವರು ಅಂದರೆ ಇವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಇವರಿಗೆ ಇಡೀ ರಾಜ್ಯದಲ್ಲಿ ಅಶಾಂತಿ ಬೇಕು ಅಂತೇಳುವಂಥದ್ದನ್ನು ಇವರೇ ಮಾಡಿಸ್ತಾ ಇದ್ದಾರೆ ಗೌರಿ ಲಂಕೇಶ್ ಕೇಸಲ್ಲಿ ಬರಲಿ ಏನು ಅಂತೇಳಿ ಎಸ್ ನೀವು ಈಗಾಗಲೇ ನೋಡಿರ್ಬೋದು ಅಂತರ್ಜಾಲಗಳ ಮೂಲಕ ಅದನ್ನು ಬಹಳಷ್ಟು ಹಿಂದೂ ನಾಯಕರು ಕೂಡ ಅದರ ಬಗ್ಗೆ ಬಹಳಷ್ಟು ಕಮೆಂಟ್ ಹಾಕ್ತಾರೆ ಒಳ್ಳೆ ರೀತಿಯಲ್ಲಿ ಆಯ್ತು ಹೀಗೆ ಆಗಬೇಕಿತ್ತು ಹಾಗೆ ಆಗಿಬೇಕಿತ್ತು ಅನ್ನುವಂಥದ್ದು ಹೇಳುವಂಥದ್ದು ಅದನ್ನ ನಾವು ಹಿಂದೂ ನಾಯಕರು ಅಂತ ಹೇಳಿಕ್ಕಾಗಲ್ಲ ನೋಡಿ ಆರೂವರೆ ಕೋಟಿ ಜನ ಇರತಕ್ಕಂಥ ಈ ರಾಜ್ಯದಲ್ಲಿ ಅವರವರ ಕೆಲವೊಂದು ಸಿದ್ಧಾಂತದಲ್ಲಿ ಅವರವರು ಹೋರಾಟವನ್ನು ಮಾಡುವಂಥದ್ದು ಅವರವರ ಥಿಂಕರ್ಸ್ ಅಂತ ಇರ್ತಾರೆ ಅವರವರ ಥಿಂಕಿಂಗ್ಗೆ ಪರವಾಗಿ ಅವರು ಆಲೋಚನೆ ಮಾಡುತ್ತಾ ಕೆಲಸವನ್ನು ಮಾಡ್ತಾರೆ ಅಂತವರಿಗೇನು ಒಂದು ಖುಷಿ ಆದಾಗ ಮಹಿಳೆಯ ಇವತ್ತು ಆದಾಗ್ರಾಂಭಿಸುವುದು ಎಷ್ಟೋ ಅಲ್ಲಿ ಮಹಿಳೆ ಅಂತ ಬರುವುದಿಲ್ಲ ಅಲ್ಲಿ ಆ ವ್ಯಕ್ತಿ ಅವರನ್ನ ದ್ವೇಷ ಮಾಡತಕ್ಕಂಥ ಕೆಲವೊಂದು ಜನ ಇರ್ತಾರೆ ಸಾರ್ವಜನಿಕರು ಇರ್ತಾರೆ ಅವರೇನು ಒಂದು ಕಮೆಂಟ್ ಮಾಡಿದ್ದಾರೆ ಹೇಳಿ ನಾವು ಸಂಘ ಪರಿವಾರಕ್ಕೆ ಅದನ್ನ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಹಾಗೆ ಹೇಳುದಾದ್ರೆ ಆ ಒಬ್ಬ ಅಪ್ರಬುದ್ಧ ರಾಜಕೀಯ ವ್ಯಕ್ತಿ ಅಂತೇಳಿ ಇಡೀ ದೇಶದಲ್ಲಿ ಇರುವಂತ ರಾಜಕೀಯ ವ್ಯಕ್ತಿ ಯಾರು ರಾಹುಲ್ ಗಾಂಧಿ ನೇರವಾಗಿ ಅಲ್ಲಿ ದೆಹಲಿಯಲ್ಲಿ ಕೂತು ಹೇಳಿದರೆ ಇವರು ಆರ್ ಎಸ್ ಎಸ್ ಅನ್ನೋರು ಈ ಕೊಲೆ ಮಾಡಿದ್ದಾರೆ ಹೇಳಿ ಎಷ್ಟು ಇರೆಸ್ಪಾನ್ಸಿಬಲ್ ಪೊಲಿಟಿಷಿಯನ್ ಅವರು ಅಂದರೆ ಅವರಿಗೆಲ್ಲ ಏನು ಅಂತ ಹೇಳಿದ್ರೆ ಬಲಪಂಥೀಯರ ಮೇಲೆ ಸಂಘ ಪರಿವಾರದ ಮೇಲೆ ನೇರವಾಗಿ ಆರೋಪ ಮಾಡ್ತಕ್ಕಂಥ ಒಂದು ಹುಚ್ಚು ಅವರಿಗೆ ಅದನ್ನು ಮಾಡಿದರು ಅದಕ್ಕೆ ಅಂಥೇಳಿ ಇವಾಗ ಏನು ಗೊತ್ತಾಯ್ತಾ ಅಲ್ಲಿ ಏನಾದರೂ ತನಿಖೆ ಮಾಡಿದ್ರಾ ತನಿಖೆ ಮಾಡಲಲ್ವ ಇವ್ರದೇ ಸರ್ಕಾರ ಇರೋದು ಬಿ ಜೆ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಅವರು ತನಿಖೆ ಮಾಡಿ ಯಾರು ನಿಜವಾಗಿ ಕೊಲೆಗಾರರು ಯಾರಿದ್ದಾರೆ ಅವರನ್ನು ತನಿಖೆ ಮುಖಾಂತರ ಕಾನೂನಿನ ಮುಖಾಂತರ ಶಿಕ್ಷೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಅಲ್ಲಿ ಕೂತು ಮೇಲೆ ಕೂತು ಆರ್ ಎಸ್ ಎಸ್ ಮೇಲೆ ದೂರು ಮಾಡುವಂಥದ್ದು ಕೂಡ ತಪ್ಪಲ್ವಾ ಅದಕ್ಕೆ ಎಸ್ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಮರ್ಯಾದ ಪುರುಷರು ಅನ್ನುವಂಥದ್ದು ಹೆಸರನ್ನು ಪರ್ಕೊಂಡಿದ್ರೆ ಅವರು ಈಗ ಮತ್ತೊಮ್ಮೆ ಒಂದು ಕಡೆಯಲ್ಲಿ ಇಂತಹ ಹೆಸರುಗಳಲ್ಲಿ ಅಥವಾ ಇಂಥ ಒಂದು ಸಂಸದರ ವರ್ತನೆಗಳಲ್ಲಿ ಒಂದು ಕಡೆಯಲ್ಲಿ ಬೇಜಾರು ಮೂಡಿಸುವಂತೆ ಆಗಿದೆ ಕಾರ್ಯಕರ್ತರಿಗೂ ಕೆಲವರಿಗೆ ಇದರಲ್ಲಿ ಬೇಜಾರ ಆಗಿದೆ ಅನ್ನುವಂಥದ್ದು ಇಲ್ಲ ಆ ಏನು ಅದನ್ನ ಅಷ್ಟೊಂದು ವೈಭವೀಕರಣ ಮಾಡುವಂತ ಅಗತ್ಯ ಇಲ್ಲ ನಾನು ಹೇಳುವಂತದ್ದು ನಮ್ಮ ಕಾರ್ಯಕರ್ತರಿಗೆ ಅಲ್ಲ ಕಾಂಗ್ರೆಸ್ನವ್ರು ಮಾಡ್ತಿದ್ರೆ ವೈಭವೀಕರಣ ಮಾಡ್ತಾ ಇದ್ರಿ ನೀವು ಬಿಜೆಪಿ ಅವ್ರಾದ್ರಿಂದ ನಿಮ್ಗೆ ಬೇಡ ಅಂತ ಅನ್ನಿಸ್ತಾ ಇದೆ

ಇಂಪಾರ್ಟೆನ್ಸ್ ಇಲ್ಲದ ಒಂದು ಕಾರಣಕ್ಕೋಸ್ಕರ ನಾನು ಮಾಡಿದ್ದಲ್ಲ ನಮ್ಮ ಕಾರ್ಯಕರ್ತರನ್ನು ಅಷ್ಟು ಅಲ್ಲಿ ಹೀನಾಯವಾಗಿ ನಡೆಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗಿ ಅದನ್ನು ವಿಚಾರಣೆ ಮಾಡಿದೆ ವಿಚಾರಣೆ ಮಾಡಿದಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಧಿಕಾರಿಗಳು ನನಗೆ ಸ್ಪಂದನೆ ಕೊಡದೇ ಇದ್ದಾಗ ನಾನು ಮಾತಾಡಿದ್ದು ಹೌದು ಅಂತ ಹೇಳ್ತಾರೆ ಅದನ್ನು ಮಾಡಿದ್ದಾರೆ ಹೊರತು ಬೇರೆ ಏನು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ನಾಳೆ ಇನ್ನೊಂದು ಸಲ ಬೇಕಂತ ಹೇಳಿದ್ರೆ ಅದೇ ಠಾಣಾಧಿಕಾರಿಯನ್ನ ಕರೆಸಿ ಮಾತಾಡುವಂಥ ಒಂದು ವ್ಯವಧಾನ ಕೂಡ ನಮ್ಮ ಎಂ ಪಿ ಅವರಿಗಿದೆ ಮಾತಾಡ್ತಾರೆ ಒಂದು ಕಡೆಯಲ್ಲಿ ನಿಮ್ಮ ಹೆಸರಲ್ಲಿ ಒಂದಿನ ಕಡೆಯಲ್ಲಿ ಅಹ್ ಆಚರಣೆ ಮಾಡ್ತೀವಿ ಅಥವಾ ಬಂದಿಗೆ ಕರೆ ಕೊಡ್ತೀನಿ ಅನ್ನುವಂಥದ್ದು ಹೇಳಿಕೆ ಕೊಡುವಂತದ್ದು ಹಾ ಅದು ಹೋರಾಟದ ಬಂದ್ ಕರೆ ಅಂತ ಹೇಳಿದ್ರೆ ಒಂದು ಹೋರಾಟದ ಅವರೊಬ್ಬರ ಅಧಿಕಾರಿಯ ವಿರುದ್ಧ ನೀವು ಪ್ರತಿಭಟನೆಗೆ ಬಂದ್ ಕರೆ ಕೊಡ್ತೀನಿ ನಿನ್ನ ಈ ವರ್ತನೆಗೆ ಬಂದ್ ಕರೆ ಕೊಡ್ತೀನಿ ಅಲ್ಲ ಅದು ಅಧಿಕಾರಿಯ ವಿರುದ್ಧ ಹೊಡೆದು ಬಿಡ್ತೀನಿ ಈ ಒಂದು ಕಾರ್ಯ ಏನು ರೌಡಿಸಮ್ ಅಲ್ವಾ ಇದೆಲ್ಲ ರೌಡಿಸಮ್ ಅಲ್ವಾ ಬಂದ್ ಕರೆ ಅಂದ್ರೆ ಆ ಅಧಿಕಾರಿಯಲ್ಲಿ ಹೇಳಿರುವಂತದ್ದು ಏನು ಅಂದ್ರೆ ನಮ್ಮ ಈ ರೀತಿಯಾಗಿ ನೀವು ನಡೆಸಿಕೊಂಡ್ರೆ ಮುಂದೆ ಹೋರಾಟ ನಮ್ಮದು ಇನ್ನೂ ಬೇರೆ ಬೇರೆ ರೀತಿಯಾಗಿ ಇರ್ತದೆ ಅವರು ಯಾವ ರಾಜಕೀಯದ ಪಕ್ಷದ ಅವರು ಏಜೆಂಟ್ರು ಅಲ್ಲ ಮತ್ತು ಆ ಅಭ್ಯರ್ಥಿಯು ಕೂಡ ಅಲ್ಲ ಅವರನ್ನು ರೇಗಿಸುವುದು ಅಥವಾ ಅವರ ಎದುರಲ್ಲಿ ರೇಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ರೇಗಿಸುವಂಥದ್ದು ಅಲ್ಲ ಅಲ್ಲಿ ಸಂದರ್ಭ ಆಗಿತ್ತು ಅಂತೇಳಿ ಆ ಎಂ ಪಿ ಅವರು ಬರಬೇಕಾದ್ರೆ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿ ಎಲ್ಲರನ್ನು ರಿಲೀಸ್ ಮಾಡ್ತಿದ್ರೆ ಅಲ್ಲಿ ಮಾತಾಡುವಂಥ ಪರಿಸ್ಥಿತಿ ಇರೋದಿಲ್ಲ ಅಲ್ಲ ಅದನ್ನು ಕಮಿಷನರ್ ಹತ್ರ ಮಾಡ್ಬೋದಿತ್ತಲ್ಲ ಮತ್ತೆ ಆದ್ರೂ ಮಾಡಬಹುದಿತ್ತು ಅಲ್ಲಿ ಆಲ್ರೆಡಿ ಒಂದು ಗಂಟೆ ಆಗಿದೆ ಅವರನ್ನು ಬಂಧನ ಮಾಡಿ ಅದನ್ನ ಬಿಡಿಸಿ ಅಂತ ಹೇಳುವಂತ ವಿಚಾರಕ್ಕೆ ಬಂದವರು ಎಂ ಪಿ ಅವರು ಯಾವ ಬಂದ್ರು ಕೊನೆಗೆ ಬಂದ್ರು ಅವರು ಎಂ ಪಿ ಅವರಲ್ಲಿ ಆ ಘಟನೆ ನಡೆದಾಗ ಅಲ್ಲಿ ಬಂದಿದ್ರು ಅಲ್ಲಿ ಅಲ್ಲಿ ಇರ್ಲಿಲ್ಲ ಅವ್ರು ಯಾಕೆ ಬಂದಿದ್ದಾರೆ ಅಂದ್ರೆ ಕಾರ್ಯಕರ್ತರು ಒಂದು ರಿಕ್ವೆಸ್ಟ್ ಮಾಡಿದ್ರು ಎಸ್ ನೀವು ಹೇಳಿದ್ರು ಒಪ್ಕೊಳೋ ಈಗ ಸಾಮಾನ್ಯ ಕಾರ್ಯಕರ್ತರನ್ನು ನಾವು ಇವತ್ತು ಡಿಬೇಟ್ ಅಲ್ಲಿ ಕೂತ್ಕೊಳ್ಳಿಸಿದ್ರೆ ಅವ್ರು ನಿಮ್ಮ ಬಗ್ಗೆ ಹೇಳಿಕೆಗಳನ್ನು ಕೇಳಿದ್ರೆ ನೀವು ಒಪ್ಕೊಳ್ತೀರ ಅದನ್ನು ಅಲ್ಲಲ್ಲ ಅಲ್ಲಿ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳೇ ಅದನ್ನು ಹೇಳಿಕೆಗಳನ್ನು ನೀಡಬೇಕು ಅವರ ಆದೇಶಗಳು ಕೆಳಗಿನ ಅಧಿಕಾರಿಗಳು ಪಾಲಿಸಬೇಕು ಅಲ್ಲ ಎಂಪಿ ಅವರು ಮಾಡಿದ್ದಾರೆ ಆದರೆ ಅವರನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಎಂ ಪಿ ಅವರು ಸ್ಥಳಕ್ಕೆ ಹೋಗಿರುವಂತ ಕಾರಣ ಅದೇ ಒಬ್ರು ಕಾರ್ಯಕರ್ತರು ಹೇಳಿದ ತಕ್ಷಣ ನೇರವಾಗಿ ಆಕ್ಷನ್ ತಗೊಳ್ಳಿಲ್ಲ ಅವರು ಅವರ ಆ ಸ್ಥಳಕ್ಕೆ ಹೋದ್ರು ಕದ್ರಿಗೆ ಬಂದರು ಗೋರಕ್ಷನಾಥ ಹಾಲಿಗೆ ಬಂದು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಅನ್ಯಾಯ ಆಗ್ತಾ ಇದೆ ಪೊಲೀಸರಿಂದ ಯಾರೋ ಒಂದು ಒತ್ತಡಕ್ಕೆ ಒಳಗಾಗಿದ್ದಾರೆ ಪೊಲೀಸರು ಅಂತ ಹೇಳುವಂತ ವಿಚಾರ ಅವರಿಗೆ ಗೊತ್ತಾಯ್ತು ಸರಿ ಒಪ್ಕೊಳ್ವಾ ಅಲ್ಲಿ ಅನ್ಯಾಯ ಆಯಿತು ಅನ್ನುವಂಥದ್ದು ಕಮಿಷನರ್ ಆಫೀಸ್ ಎಷ್ಟು ದೂರ ಇದೆ ಅಲ್ಲಿಂದ ಅಲ್ಲಿಗೆ ಹೋಗಿ ಅವರ ಆ ಆಫೀಸ್ ಎದುರಲ್ಲೇ ಧರಣಿ ಕುತ್ಕೋಬಹುದಿತ್ತು ಅವರಿಗೆ ಅಥವಾ ನಿಮಗೆ ಬೇಕಾದಷ್ಟು ಆಸ್ಪತ್ರೆಗಳು ಇತ್ತು ಅಂತ ಒಂದು ಅಧಿಕಾರಿಯನ್ನು ನೀವು ಟಾರ್ಗೆಟ್ ಮಾಡುದು ಒಂದು ನಿಮ್ಗೆ ಶೇಮ್ ಅಂತ ಅನಿಸ್ತೇ ಇಲ್ಲ ನಾನು ಅದನ್ನೇ ಹೇಳಿದ್ದು ಅಂತ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಆಡಳಿತದ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗಿರ್ಬೇಕು ಫೋನ್ ತೆಗಿಬೇಕು ಫೋನ್ ತೆಗೆಯದೇ ಇರುವಂತ ಒಬ್ರು ಅಧಿಕಾರಿ ಅಂತ ಹೇಳಿದ್ರೆ ಅದು ಬೇಜವಾಬ್ದಾರಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರನ್ನು ದಂಡಿಸುವಂತದ್ದು ಅಥವಾ ಅವರನ್ನು ಅವಹೇಳನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಅಮಿತ್ ಶಾ ಅಥವಾ ಇನ್ನೊಬ್ರು ಯಾರೋ ತಪ್ಪು ಮಾಡಿದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗತ್ತ ನಾವು ಸರ್ ಹಾಗೆಲ್ಲ ನೋಡಿ ದಂಡನೆ ಅಲ್ಲ ಅಲ್ಲಲ್ಲಿ ಅವರ ಒಂದು ಅಭಿಪ್ರಾಯವನ್ನ ಅಲ್ಲಿ ಹೇಳಿದ್ರು ಇಲ್ಲ ಅಂತ ಯಾಕೆ ಆ ನಂತರ ಬಿಟ್ರು ಕೂಡ್ಲಿ ಬಿಟ್ರಲ್ಲ ಯಾಕೆ ಬಿಟ್ರು ಯಾಕೆ ಅಂತ ಹೇಳಿದ್ರೆ ಆ ಒಂದು ಸಂದರ್ಭದಲ್ಲಿ ಅಂಥ ಪರಿಸ್ಥಿತಿಯನ್ನು ಅವ ನೋಡಿ ಅವರು ಹೇಳಿದರು ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಡಿಬಿಡಿ ಆಗ್ತಾ ಇರಲಿಲ್ಲ ನಳಿನ್ ಕುಮಾರ್ ಅವರು ಏನು ಒಂದು ವರ್ಷ ಎರಡು ವರ್ಷ ಆಗಿದ್ದಲ್ಲ ಹಿಂದಿನ ಟರ್ಮಲ್ಲೂ ಕೂಡ ಅವರು ಎಂ ಪಿ ಅವರು ಇಡೀ ನಮ್ಮ ಸರ್ಕಾರ ಇರಬೇಕಾದ್ರೆ ಇಡೀ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅವರು ನಿಭಾಯಿಸಿದವರು ಅವರಿಗೇನು ಹೊಸ ಅನುಭವ ಇಲ್ಲದವರಲ್ಲ ಅವರು ಹೊಸಬ್ರಲ್ಲ ಅನುಭವ ಇದೆ ಅವರು ಏನೋ ಆ ಸಂದರ್ಭದಲ್ಲಿ ಅಂಥ ಸಂದರ್ಭ ಬಂದಾಗ ಕೆಲವು ಅಧಿಕಾರಿಗಳು ಈಗ ಜಿಲ್ಲಾ ಪಂಚಾಯತ್ ಮೀಟಿಂಗ್ ನಡಿಬೇಕಾದ್ರೆ ಸಿಟಿ ಕಾರ್ಪೊರೇಷನ್ ಮೀಟಿಂಗ್ ನಡಿಬೇಕಾದ್ರೆ ಅಭಿವೃದ್ಧಿ ಹೆಸರಲ್ಲೂ ಕೂಡ ಕೆಲವು ಅಧಿಕಾರಿಗಳನ್ನು ತರಾಟೆಗೆ ತಗೊಳ್ಳುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅವರು ಯಾಕಂತೇಳಿದ್ರೆ ಅಲ್ಲಿ ಅಭಿವೃದ್ಧಿ ಇರ್ಬೋದು ಅಲ್ಲ ಅಥವಾ ಅಧಿಕಾರಿಗಳು ಮಾಡ್ತಕ್ಕಂಥ ಜವಾಬ್ದಾರಿಯಿಂದ ನುಣುಚಿಕೊಂಡಾಗ ಮಾತ್ರ ಅವರು ಆ ರೀತಿಯಾಗಿ ಮಾಡಿದ್ದಾರೆ ಹೊರತು ಸುಮ್ಮನೆ ಒಂದು ಅಧಿಕಾರಿಯನ್ನು ಅವಹೇಳನಕರ ಮಾಡಬೇಕು ಅಥವಾ ಅವರಿಗೇನಾದರೂ ಇನ್ಸಲ್ಟ್ ಮಾಡಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಮಾಡಿಲ್ಲ ಆ ನಂತರ ಮಾತಾಡಿದ್ದಾರೆ ಅವರು ಅವರು ಅದೇ ಇನ್ಸ್ಪೆಕ್ಟರ್ ಹತ್ರ ಆನಂತರ ಒಳ್ಳೆದ್ರಲ್ಲಿ ಮಾತಾಡಿದ್ರು ಬಂದ್ರು ಅದನ್ನ ಆಮೇಲೆ ಮಾಧ್ಯಮಗಳ ಮುಖಾಂತ್ರ ಅದು ಸ್ವಲ್ಪ ವೈರಲ್ ಆಯ್ತು ನಿಮ್ಮ ಕಾರ್ಯಕರ್ತರೇ ಅದನ್ನು ಮಾಡಿದ್ದು ಮಾಧ್ಯಮ ಏನು ಅಲ್ಲಿ ಚಿತ್ರೀಕರಣ ಮಾಡಿದ್ದಲ್ಲ ಅಲ್ಲಲ್ಲ ಮೊಬೈಲ್ ಪುಟೇಜ್ ಅಲ್ಲಿ ಅಂತದ್ದು ನಿಮ್ಮ ಕಾರ್ಯಕರ್ತರೇ ಅದಕ್ಕೆ ಹೊಣೆ ಮಾಧ್ಯಮ ಹೊಣೆ ಅಲ್ಲ ಮಾಧ್ಯಮ ಅಂದ್ರೆ ನೋಡಿ ಅಂತರ್ಜಾಲ ಮಾಧ್ಯಮಗಳು ಅಂತ ಇದೆ ಇವಾಗ ಪ್ರಾರಂಭ ಈಗ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮಕ್ಕಿಂತಲೂ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಭಾರಿ ವೇಗವಾಗಿ ಅದು ಹಬ್ಬುತ್ತದೆ ಆವಾಗ ಅದರಲ್ಲಿ ಇದೆಲ್ಲ ಸ್ವಲ್ಪ ಎಡವಟ್ಟಾಗಿದೆ ಹೊರತು ಮತ್ತೆ ಅಷ್ಟೊಂದು ದೊಡ್ಡ ವಿಚಾರ ಅಲ್ಲ ಅಂತ ಕಾಣಿಸ್ತದೆ ಎಸ್ ಬಹಳಷ್ಟು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬಂದು ಜಾಯ್ನ್ ಆಗಿ ಎಸ್ ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರು ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ ಸುದ್ದಿ ಮಾಹಿತಿ ಮನೋರಂಜನೆಗೆ ನೋಡ್ತಾ ಇದೆ ಸ್ಪಂದನೇ